ಎಲ್ರಿಗೂ ನಮಸ್ಕಾರ. ಹಾಯ್ ಮಾತಾಡಿದ್ರೆ ಕಾರ್ಯಕ್ರಮಕ್ಕೆ ದೈಜಿವರ್ಲ್ಡ್ ವೀಕ್ಷಕರನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದಿ. ಕುಂದಾಪುರ ಕನ್ನಡ ಬೆಳೆಸಕ್ಕೆ, ಕುಂದಾಪುರ ಕನ್ನಡ ಉಳಿಸಕ್ಕೆ ಮತ್ತು ಕುಂದಾಪುರ ಕನ್ನಡದಲ್ಲಿ ಸಾಧನೆ ಮಾಡಿದ್ರ ಪರಿಚಯ ಜನರಿಗೆಲ್ಲ ಮಾಡಿಸ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇತ್ತು. ಇವತ್ತು ಎಷ್ಟೋ ಎಕರೆ ಜಾಗ ಇದ್ದವರು 5 ರೂಪಾಯಿ ತರಕಾರಿ ಬೇಕಾದರೂ ಅಂಗಡಿಗೆ ಹೋಗಿ ತಕೊಬತ್ತರು. ಅದೇ ಮನೇಲಿ ಒಂದು ಸ್ವಲ್ಪ ಜಾಗ ಇಲ್ದಿರು ಮನೆ ಟ್ಯಾರಸ್ ಮೇಲೆ ಸಿಟ್ಔಟ್ ಮೇಲೆ ಅಲ್ಲಿಲ್ಲೆಲ್ಲ ತರಕಾರಿ ಬೆಳೆಸ್ಕೊಂಡು ಅವ್ರು ಉಪಯೋಗಿಸೋದಲ್ಲದೆ ಅವ್ರ ಅಂಗಡಿಗೆ ಸಹ ಮಾರ್ತಾರೆ. ಇದು ಅವರವರ ಆಸಕ್ತಿಯ ವಿಷಯ. ಇವತ್ತು ಈ ಕೃಷಿ ಬಗ್ಗೆ, ಈ ತೋಟಗಾರಿಕೆ ಬಗ್ಗೆ ಎಲ್ಲರಿಗೂ ಆಸಕ್ತಿ ತರ್ಸಕ್ಕೆ ಎಂಬ ಉದ್ದೇಶ ಇಟ್ಕೊಂಡು ನಾವೊಂದು ಒಳ್ಳೆ ಅತಿಥಿನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿತ್ತು. ಅವರು ಕೃಷಿ ಮತ್ತು ತೋಟಗಾರಿಕೆ ಬಗ್ಗೆ ತುಂಬ ಆಸಕ್ತಿ ವಹಿಸಿದವರು ಮತ್ತು ತುಂಬ ಪ್ರಯೋಗಗಳನ್ನು ಕೂಡ ಮಾಡ್ಕೊಂಡವ್ರು. ಅವರ ಕುಟುಂಬದವರೆಲ್ಲ ಸೇರಿ ಒಂದು ಒಳ್ಳೆ ನರ್ಸರಿ ನಡೆಸ್ತಾ ಇದ್ರು, ಅನ್ನಪೂರ್ಣ ನರ್ಸರಿ ಅಂದೇಳಿ. ಅವರಿಗೆ ಈ ಸಮಾಜ ಸೇವೆಗೆ ಪ್ರಧಾನಮಂತ್ರಿಯಿಂದ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅವ್ರ ಯಜಮಾನರಿಗೆ ಎರಡೆರಡು ಕೃಷಿ ಸಾಧನೆಗಾಗಿ ಎರಡೆರಡು ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು. ಅಷ್ಟೇ ಅಲ್ಲ, ಅವರಿಬ್ಬರು ಮಕ್ಕಳು ಗಿನ್ನಸ್ ದಾಖಲೆ ಮಾಡಿ ರಾಷ್ಟ್ರ ಮಟ್ಟದಲ್ಲೆಲ್ಲ, ಇಡೀ ಪ್ರಪಂಚ ಮಟ್ಟದಲ್ಲಿ ಗುರುತಿಸ್ಕೊಂಡಿರು. ಯಬ್ಬ, ಒಂದೇ ಕುಟುಂಬದಂಗೆ ಇಷ್ಟೆಲ್ಲ ಸಾಧನೆ ಮಾಡಿರಂದ್ರೆ ಬಹಳ ಆಶ್ಚರ್ಯ ಅಲ್ದ? ಹೌದು, ಆ ಎಲ್ಲ ಆ ಕುಟುಂಬದ ಯಜಮಾನ್ತಿ ಇವತ್ತು ನಮ್ಮೊಟ್ಟಿಗಿದ್ರು ಶ್ರೀಮತಿ ಪ್ರಸನ್ನ ಪ್ರಸಾದ್ ಭಟ್ ಮೇಡಮ್. ಕಾರ್ಯಕ್ರಮಕ್ಕೆ ನಿಮಗೆ ದೈಜಿವರ್ಲ್ಡ್ ವೀಕ್ಷಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ನಮಸ್ತೆ. ಇವತ್ತು ನಾನು ಮಾತ್ರ ಅವ್ರ ಹತ್ರ ಮಾತಾಡೋದಲ್ಲ, ನೀವು ಸಹಿತ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಲಿಕ್ಕೆ. ಕಾಲ್ ಮಾಡೋಕೆ ನಂಬರ್ 0820-429-5570. ಈ ನಂಬರ್ಗೆ ಕಾಲ್ ಮಾಡಿ ಮತ್ತು ನಮ್ಮ ಅತಿಥಿಗಳೊಟ್ಟಿಗೆ ನೀವು ಮಾತಾಡಿ. ಮೇಡಮ್, ಈ ಒಂದು ಕೃಷಿ ಮತ್ತು ತೋಟಗಾರಿಕೆ ಎಂಬುದು ಎಲ್ಲರಿಗೂ ಆಸಕ್ತಿ ವಿಷಯ ಅಲ್ಲ, ಕೆಲವರಿಗೆ ತುಂಬ ಆಸಕ್ತಿ. ಈಗ ನೀವು ಈ ಕ್ಷೇತ್ರಕ್ಕೆ ಆಸಕ್ತಿ ಇಟ್ಕೊಂಡು ಬಂದ್ರ್ಯಾ ಅಥವಾ ಅನಿವಾರ್ಯ ಆಗಿ ಬಂದ್ರ್ಯಾ? ಇಲ್ಲ, ನಂಗೆ ತುಂಬ ಆಸಕ್ತಿ ಇದ್ರಲ್ಲ. ಕೃಷಿ ಅಂದ್ರೆ ನಂಗೆ ಜೀವ. ನಾ ಸಣ್ಣಗಿಪ್ಪಂದ್ಲು ನಾನು ಗಿಡದೊಟ್ಟಿಗೆ ಬೆಳೆಯೋದು, ಗಿಡದೊಟ್ಟಿಗೆ. ಯಾಕಂದ್ರೆ ನಂದು ಅಮ್ಮ ಅಪ್ಪ ಎಲ್ಲ ಕೃಷಿ ಕುಟುಂಬದವ್ರೆ. ಹಾಗೆ ನಾನು ಒಂದೇ ಮಗಳಾದ್ರೂ ನಾನೆಂತ ಹೇಳಿದೆ ಅಂದ್ರೆ, ನಂಗೆ ಕೃಷಿಕ ಗಂಡನಿಗೆ ಮದುವೆ ಮಾಡಿಸಿ ಕೊಡಿ ಅಂತ ಹೇಳಿದೆ. ನನಗೆ ಕೃಷಿಕ ಗಂಡನೇ ಬೇಕು ಬೇಕಂತ ಹೇಳಿದೆ. ಇಂತ ಮಾತು ಹೇಳದ ಹುಡುಗಿಯರು ಬಹಳ ಅಪರೂಪ. ನಾನು ಎಲ್ಲರಿಗೂ ಮಾದರಿ ಅಂತ ನಾನು ತಿಳ್ಕಂತೆ. ಯಾಕಂದ್ರೆ ಸುಮ್ಮನೆ ಸೀದಾ ಸಿಟಿ ಕಡೆ ಓಡುವ ಹೆಣ್ಮಕ್ಳಿಗೆ ನಾನು ಮಾದರಿ. ನಾನು ತುಂಬಾ ಖುಷಿಯಾಗಿದ್ದೆ. ನನ್ನ ಹೆಸರೇ ಪ್ರಸನ್ನ, ಹಾಗೆ ನಾನು ಪ್ರಸನ್ನವಾಗಿದ್ದೆ ಕೃಷಿ ನಂಬ್ಕೊಂಡು. ಹಂಗಾಗಿ ಒಂದು ಮಾತು ಹೇಳ್ತಾ, ಎಲ್ಲ ಹುಡುಗಿಯರು ನಮ್ಗೆ ಕೃಷಿಕ ಗಂಡ ಬೇಕಂದೇಳಿ ಹೇಳ್ರೆ, ಈ ಭೂಮಂಡಲ ಇಡೀ ಹಸಿರಾಗಿ ಹೋಗ್ತಾ. ಖಂಡಿತ ಖಂಡಿತ, ಭಾರತ ಇಡೀ ಹಸಿರಾಗಿ. ಯಾವ ಕೊರೋನಾ ಆಗ್ಲಿ ಯಾವ್ದು ಬತ್ತಿಲ್ಲ, ಗಿಡ ಎಲ್ಲ ಇದ್ದು ಬೆಳವಣಿಗೆ ಆಯ್ತಂತ ಹೇಳಿದ್ರೆ ಇಡೀ ಪ್ರಪಂಚನೇ ಹಸಿರಾಯ್ತಂದ್ರೆ ಯಾವ ರೋಗನು ಬತ್ತಿಲ್ಲ. ಖಂಡಿತ ಮದ್ವೆ ಆಯ್ತು. ಅದೇ ಪೇಟೆ ಗಂಡ ಬೇಡ ಕೃಷಿಕ ಗಂಡನೇ ಅಂತೇಳಿ ಹುಡುಕಿ ಮದ್ವೆ ಮಾಡಿಸ್ರು. ಅವರು ಕೂಡ ಕೃಷಿಯಲ್ಲಿ ತುಂಬಾನೇ ಆಸಕ್ತಿ. ಹಾಗಾಗಿ ಒಟ್ಟಿನಲ್ಲಿ ತುಂಬಾ ತುಂಬಾ ಅಂದ್ರೆ ಖುಷಿ ಪಟ್ಟೆ ನಾನು ಕೃಷಿಯಲ್ಲಿ. ಹಂಗೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡೋಕೆ ಒಂದು ಆಸಕ್ತಿ ಬಂತು. ಹಾಗಾಗಿ ಅದೇ ಫೀಲ್ಡ್ ನರ್ಸರಿ ಫೀಲ್ಡ್, ಹಾಗೆ ಇಡೀ ದಿನ ಕೃಷಿಯಲ್ಲೇ ಖುಷಿ ಪಡ್ತಾ ಇದ್ದೆ. ಖಂಡಿತ ತುಂಬಾ ಖುಷಿ ಆಯ್ತು. ನಿಮ್ಮ ಮನೆಯವ್ರ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಕ್ಕ? ಹಾ, ಅದೇ ಮನೆಯವರಂದ್ರೆ ಮನ ಮೆಚ್ಚಿದ ಗಂಡ. ಹಾಗಾಗಿ ಕೃಷಿಯಲ್ಲಿ ಆಸಕ್ತಿ ಇರೋ ಕಾರಣ ಇಬ್ರು ಸಮಾನ ಮನಸ್ಕರು. ಹಾಗಾಗಿ ಯಾವಾಗ್ಲೂ ಅದ್ರ ಬಗ್ಗೆ ಡಿಸ್ಕಷನ್ನು, ಅದ್ರಲ್ಲಿ ಇನ್ನೊಂದ ಹೊಸತನ ಮಾಡುವ, ಹಾಗೆ ಅದನ್ನೇ ಹೇಳ್ತಾ ಇಕ್ಕಂಬುದು. ಮತ್ತೆ ಚರ್ಚೆ ಬಂದ್ರು ಗಲಾಟೆ ಬಂದ್ರು ಅದ್ರಲ್ಲಿ ಕೃಷಿಯೊಳಗೆ, ಹಂಗೆ ಅದು ಒಂಥರ ಗಮ್ಮತ್ತ. ಹಾಗೆ ಮಕ್ಕಳು ಹಂಗೆ ಅದು ಕೃಷಿಯೊಟ್ಟಿಗೆ ಅವರು ಕೂಡ ಬೇರೆ ಬೇರೆ ಫೀಲ್ಡ್ ಅಲ್ಲಿ, ರುಬಿಸ್ ಕ್ಯೂಬ್ ಅಲ್ಲಿ ಒಬ್ಬ, ಆರ್ಟ್ ಫೀಲ್ಡ್ ಅಲ್ಲಿ ಒಬ್ಬ, ಹಾಗೆ ಅವ್ರು ಗಿನ್ನೆಸ್ ರೆಕಾರ್ಡ್ ಮಾಡಿರು. ಹಂಗೆ ಅವರು ಹಂಗೆ ಹೊಸ ಹೊಸ ಪ್ರಯೋಗಶೀಲರು. ಹಾಗಾಗಿ ತುಂಬಾ ಖುಷಿ ಆಯ್ತು. ಇಡೀ ನಮ್ದು ಒಂದು ಫ್ಯಾಮಿಲಿ ಎಲ್ಲ ಒಂದು ಸಾಧನೆ ಮಾಡಿದ ಕುಟುಂಬ ಅಂತ ಎಲ್ಲರೂ ಗುರುತಿಸ್ತ್ರು. ಹಾಗೆ ಇನ್ನೂ ಸಾಧನೆ ಮಾಡೋಕೆ ಇನ್ನೂ ಆಸಕ್ತಿ ಹೆಚ್ಚಾಯ್ತು. ಖಂಡಿತ ಖಂಡಿತ. ನಿಮ್ಮ ಯಜಮಾನರಿಗೆ 2 ಸಲ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು ಅದು? ಅವ್ರು ನಾವಂದ್ರೆ ಕೃಷಿ ಕಲಿತ ಕಲಿತ ಇನ್ನೂ ಏನೋ ಕಲಿಕಂತ ಹೇಳೋಗ ಗ್ರಾಫ್ಟ್ ಮಾಡುದು, ಅಂದ್ರೆ ಕಸಿ ಕಟ್ಟುದು ಹೆಂಗೆ ಅಂತ ಹೇಳೋಗ ರುಡ್ಸೆಟ್ ಸಂಸ್ಥೆಯಲ್ಲಿ ಕಸಿ ಕಟ್ಟುವಿಕೆ ಕಲ್ತ್ರು. ಅಷ್ಟು ಕಲ್ತು ಅದನ್ನು 2 ವರ್ಷದೊಳಗೆ ಯಾವ ತರ ಇಂಪ್ರೂವ್ಮೆಂಟ್ ಮಾಡಿತ್ತಂತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಒಂದು ಇಡೀ ಚೆಕ್ಕಿಂಗ್ ಮಾಡ್ತಾ ಇಪ್ಪ ಸಂದರ್ಭದಲ್ಲಿ ನಮ್ದು ಒಂದು ಒಳ್ಳೆ ಒಂದು
ಒಂದು ಎಂಟರ್ಪ್ರನರ್ ಅಂತ ಗೊತ್ತಾಗಿ ನಮ್ಗೊಂದು ಅವರಿಗೊಂದು ಅವಾರ್ಡ್ ಬಂತು, ಸ್ವಶ್ರಮ ಶ್ರೀ ಅಂತೇಳಿ ರಾಷ್ಟ್ರ ಪ್ರಶಸ್ತಿ ಅದು. ಹಾಗೇನೆ ಸರ್ಕಾರ ಕೂಡ ಗುರುತಿಸಿತ್ತು ಮತ್ತೆರಡು ವರ್ಷದಲ್ಲಿ. ಅದು ಹಾಗೆ ನಾಗ್ಪುರದಲ್ಲಿ ತಕೊಂಡದ್ದು ಒಂದು ಕೃಷಿಕ ಪ್ರಶಸ್ತಿ, ಅತ್ಯುತ್ತಮ ಕೃಷಿಕ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ. ಹಾಗೇನೆ ರೈತ ಮಹಿಳಾ ಪ್ರಶಸ್ತಿ ಇಕ್ರಿ ಸಾಟಿನವರು ನನ್ ಕೊಟ್ರು. ಹಂಗೆ ಒಟ್ಟಿನಲ್ಲಿ ಪ್ರಶಸ್ತಿಗಾಗಿ ಮಾಡುದಲ್ಲ, ಆದ್ರೆ ಕೃಷಿಯಲ್ಲಿ ಮಾಡಿದಾಗ ಪ್ರಶಸ್ತಿ ಬಂದಾಗ ಒಂಥರ ಖುಷಿ ಆಗ್ತದೆ. ಅದ್ರ ಹಿಂದೆ ಹೋಗ್ತಿಲ್ಲ, ಕೃಷಿ ಹಿಂದೆ ಹೋಗ್ತ, ಆದ್ರೆ ಅದ್ರಲ್ಲಿ ಖುಷಿ ಸಿಕ್ಕತ್ತ. ಮತ್ತೆ ನಿಮ್ ಮಕ್ಕಳು ಈಗ ನಮ್ಗೆ ಎಲ್ಲರೂ ನಮ್ಮ ಮಕ್ಕಳು ತುಂಬಾ ಹೆಸರು ಮಾಡ್ಕೊಳ್ಳಿ ತುಂಬಾ ಆಸೆ ಇರುತ್ತೆ. ಮತ್ತೆ ಮಕ್ಕಳ ಹೆಸರು ಮಾಡಿದಷ್ಟು ಪೋಷಕರಿಗೆ ಆದಷ್ಟು ಖುಷಿ ಬೇರೆ ಯಾವತ್ತೂ ಅಲ್ಲ. ಈಗ ಮಕ್ಕಳು ಯಾವ ಮಟ್ಟದ ಗಿನ್ನಸ್ ಅಂದ್ರೆ ಗಿನ್ನಸ್ ರೆಕಾರ್ಡ್ ಮಾಡ್ರಲ್ಲ, ಇದ್ರ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಅನ್ಸುತ್ತ. ಅಂದ್ರೆ ಮಕ್ಕಳನ್ನ ಯಾಕೆ ನಾವು ಒಂದು ಮಾರ್ಕ್ಸೇ ತೆಗಿ ಪಾಠದ ಹಿಂದೆ ಹೋಗು ಓದು ಹಣ ಗಳಿಸು ಅಂತೇಳಿಯೇ ಹೇಳ್ತ್ರ ಹೆಚ್ಚಿನವರು. ಆದ್ರೆ ನಾವು ಮಾತ್ರ ಅಂತ ಪೇರೆಂಟ್ ಅಲ್ಲ, ನೀನೇನೋ ಒಂದು ಸಾಧನೆ ಮಾಡು, 10 ಜನ ಗುರುತಿಸುವಂತ ಸಾಧನೆ ಮಾಡು ಅಂತೇಳಿ ಹೇಳ್ತಾ ಬಂದಿದ್ದೋ ನಾವು. ಮಾರ್ಕ್ಸೇ ಮುಖ್ಯ ಅಲ್ಲ, ಏನೋ ಒಂದು ಸಾಧನೆ, ಏನೋ ಒಂದು ದೇಶಕ್ಕೊಂದು ಕೊಡುಗೆ ಕೊಡುವ ಮಕ್ಕಳಾಯ್ಕ ನೀವು ಅಂತ. ಹಾಗೆ ಅವರು ಹಂಗೆ ಆ ಸಾಧನೆಯಲ್ಲೇ ನೋಡ್ತಾ ನೋಡ್ತಾ ಇನ್ನೂ ಏನೋ ಸಾಧಿಸ್ಲಿಕ್ಕಿದ್ದಾರೆ ಅವ್ರು, ಇನ್ನೂ ಸಹ ಇದು ಸಾಕಾಗಿಲ್ಲ ನಮ್ಗೂ ಅವರಿಗೂ. ಗಿನ್ನೆಸ್ ಒಂದು ಅಂತ್ಯ ಅಲ್ಲ, ಇನ್ನೂ ಒಂದೆಷ್ಟೋ ಸಾಧನೆ ಈ ದೇಶಕ್ಕಾಗಿ ಏನೋ ಒಂದು ಕೊಡುಗೆ ಕೊಡುವ ಮಕ್ಕಳು ಆತ್ರ ಅಂತೇಳಿ ಇನ್ನೂ ಒಂದು ಆಶಾ ಭಾವನೆ ಇದೆ, ಆ ಬಗ್ಗೆ ಇನ್ನೂ ಹೆಮ್ಮೆ ಇದೆ. ಖಂಡಿತ. ನಿಮ್ಗೆ ಮತ್ತೆ ನಿಮ್ಮ ತಂಡಕ್ಕೆ ಈ ಸ್ವಚ್ಛ ಗ್ರಾಮಕ್ಕೋಸ್ಕರ ರಾಷ್ಟ್ರೀಯ ಪ್ರಶಸ್ತಿ ಬಂತು, ಅದ್ರ ಬಗ್ಗೆ ಮಾತಾಡುವ. ಒಬ್ರು ಕಾಲರ್ ಇದ್ರು, ಅವ್ರ ಹತ್ರ ಫಸ್ಟ್ ಮಾತಾಡ್ಕೊಂಬ. ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದ? ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ನೀಲಾವರದಿಂದ. ಯಾರು ಮಾತಾಡೋದು? ಹಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಪ್ರಸನ್ನ ಪ್ರಸಾದ್ ಅವ್ರು ನಮ್ಮೊಟ್ಟಿಗಿದ್ರು, ನೀವು ಅವ್ರಿಗಿಂತ ಮಾತಾಡೋದವ್ರು ಮಾತಾಡಿ, ಅವ್ರು ಕೇಂತ ಇದ್ರು. ನಮಸ್ತೆ. ನಮಸ್ತೆ. ಹಾಯ್, ಹೇಳಿ. ನಿಮ್ಮ ಹತ್ರ ಒಂದು ಕೇಳಬೇಕಿತ್ತು ಪ್ರಶ್ನೆ. ಕೇಳಿ 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 ಕೇಳಿ. ಈ ನರ್ಸರಿ ಇಂದೆಲ್ಲ ನಾವು ಗಿಡ ತರ್ತತ್ತ. ಆ ಗಿಡ ಒಂದು ಮಾತಾಡ್ತ ಮತ್ತ ಹೂ ಬಾಪು ಇಲ್ಲ ಇಲ್ಲ ಗಿಡ ಬಾಡಿ ಹಾಪು ಎಲ್ಲ ಆಗ್ತ ಸತ್ತಾಪುದ. ಮತ್ತ ನಾವು ಮನಿದೆ ಹೊಟ್ಟೆ ಗೊಬ್ಬರ ಹಾಕುದ ಅದ್ರದ್ದೆ ಅಂತ ಪ್ರಾಬ್ಲಮ್ ಎಲ್ಲ. ನೀವು ನರ್ಸರಿ ಇಲ್ಲ ಅಂತ ಬೇರೆ ಅಂತ ಹಾಕ್ರಿ ಅನ್ಕೊಂಡ್ ಕೇಮ್ ನಾನು. ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ನರ್ಸರಿ ಹಂಗೆ ಎಂತ ಮಾಡತ್ತಂದ್ರೆ ಮಕ್ಕಳನ್ನ ಕಂಡಂಗೆ ಕಾಣತ್ತ ಅದು. ಎಂದ್ರೆ ನಾವು ಒಂದು ವಾರಕ್ಕೊಮ್ಮೆ ಆದ್ರೂ ಅದಕ್ಕೆ ಗೊಬ್ಬರ ಕೊಡ್ತಾ ಹೋಗುತ್ತೆ, ಹಟ್ಟಿ ಗೊಬ್ಬರನ ಕೊಡುತ್ತೆ. ವೇಸ್ಟ್ ಡಿಕಂಪೋಸರ್ ಅಂತ ಒಂದು ಬರುತ್ತೆ, ಸಾವಯವ ಒಂದು ಪಾಕ, ಮತ್ತೆ ಎರೆಹುಳು ಗೊಬ್ಬರ ಕೊಡುತ್ತೆ. ಹಿಂಗೆ ಒಂದಾದ ಮೇಲೆ ಒಂದು ಚೇಂಜ್ ಮಾಡ್ತಾ ವಾರಕ್ಕೊಮ್ಮೆ ನಾವು ಅದಕ್ಕೆ ಗೊಬ್ಬರ ಕೊಡುತ್ತೆ. ಅದು ನೀವೆಂತ ಮಾಡ್ತೀರಿ ಅಥವಾ ನೀವು ಅಥವಾ ತಗೊಂಡೋದವರು ನೆಟ್ಟು ಬಿಟ್ಟು ಹೂವು ಪೊಲ್ಲೆರಿಗೆ ಚಂದ ಕಾಣ್ತಾ ಇರ್ತೀರಿ. ಹೂವಾದ ಕೂಡ್ಲೆ ಮತ್ತ ಅದ್ರ ಬದಿ ಹೋತ್ತಿಲ್ಲ, ಯಾಕಂದ್ರೆ ಹೂ ಇಪ್ಪಲ್ಲರಿಗೆ ಚೆನ್ನಾಗ ಕಾಣುತ್ತೆ. ಹಲೋ ಮೇಡಮ್, ಕೇಂತಿಲ್ಲ ನೀವು ಮಾತಾಡದ್ದ. ಬುಡಕ್ಕೆ ವಾರಕ್ಕೊಮ್ಮೆ ಹಾಕ್ತೀರಿಯ? ಎಂತ ನಟ್ಟಿರಿ? ದಾಸವಾಳ ಗಿಡ, ಗುಲಾಬಿ ಗಿಡ. ಓಕೆ ಮೇಡಮ್, ಒಂದು ಕೆಲಸ ಮಾಡಿ, ನೀವು ಒಂದು ಸಲ ಕೃಷಿ ಕೇಂದ್ರಕ್ಕೆ ಹೋಗಿ ನಿಮ್ಮ ಮಣ್ಣು ಪರೀಕ್ಷೆ ಮಾಡಿ. ಎಂತಕಂದ್ರೆ ಕೆಲವು ಮಣ್ಣಲ್ಲಿ ಎಂತದೂ ಆತಿಲ್ಲ, ಎಂತ ನಟ್ರು. ಹೌದಾ? ಆರು ಪರೀಕ್ಷೆ ಮಾಡಿ, ಎಂತ ಹೋಯ್ತ? ಯಾವ್ದೋ ಒಂದು ಶಾರ್ಟೇಜ್ ಇರುತ್ತೆ, ಅದನ್ನ ಅವ್ರು ಹಾಕು ಕೇಳ್ತಾರೆ, ಅದನ್ನ ಹಾಕಿ ನೀವು. ಸರಿ ಸರಿ, ಒಂದು ಸಲ ನೀವು ಮಣ್ಣು ಪ್ರಯೋಗ ಇದು ಮಾಡಿ ಅಕ್ಕ. ಮೊದ್ಲೆಲ್ಲ ಮಣ್ಣು ಒಳ್ಳೆ ಇತ್ತಮ್ಮ, ಈಗ ಎಂತಾಗಿದೆ ಅಂದ್ರೆ ಮಣ್ಣು ಚಪ್ಪೆ ಆಯ್ತು ಅಂತ ಹೇಳ್ತಾರಲ್ಲ ಆಡು ಭಾಷೆಯಲ್ಲಿ ಹೇಳುದಾರೆ. ಹಂಗೆ ಅದು ಎಂತಾರು ಒಂದು ಕೊರತೆ ಇರ್ಬೋದು, ನೀವು ಒಂದು ಪರೀಕ್ಷೆ ಮಾಡಿಸಿ ಕಾಣಿ ಅಕ್ಕ. ಕಾಲ್ ಮಾಡೋದಕ್ಕೆ ತುಂಬಾ ದೇವರು ಒಳ್ಳೇದು ಮಾಡ್ಲಿ ಕಾಣಿ. ಅಂದ್ರೆ ಕೆಲವರಿಗೆ ಅದು ಆತ್. ಇನ್ನೊಂದು ನಂಗೆ ಗೊತ್ತಿದ್ದಂಗೆ, ನಾನು ಕೃಷಿ ಕೇಂದ್ರದಲ್ಲಿ ಕೇಂದ್ರ ಪ್ರಕಾರ ಒಂದು ವರ್ಷಕ್ಕೊಂದ್ಸಲ ನೀವು ಸುಣ್ಣ ಹಾಕಿ ಅಂತ ಅವ್ರು ಇಡೀ ತೋಟ, ಯಾಕಂದ್ರೆ ನಮ್ದು ನ್ಯೂಟ್ರಲ್ ಪಿ ಎಚ್ ನ್ಯೂಟ್ರಲ್.
ಹೌದು, ಕೆಲವರು ಎಂತ ಮಾಡ್ತಾರೆ ಅದನ್ನೆಲ್ಲ ಮಾಡುದಿಲ್ಲ, ನಮ್ಮ ಮಣ್ಣು ಒಳ್ಳೆದಳ್ಳಿ ಅವ್ರ ಮನಸ್ಸಲ್ಲಿ ಇರುತ್ತೆ. ಈಗ ನಿಮ್ಮ ರಾಷ್ಟ್ರೀಯ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಇದ್ದೀತು. ನಮ್ದು ಸಮೃದ್ಧಿ ಮಹಿಳಾ ಮಂಡಳಿ ಅಂತ, ಅದು 40 ವರ್ಷದಿಂದ ಕಾರ್ಯ ನಿರ್ವಹಿಸ್ತಾ ಬರ್ತಾ ಇತ್ತು. ಅದರಲ್ಲಿ ಅಂದ್ರೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇತ್ತು ನಾವು. ಅದರಲ್ಲಿ ಒಂದಿನ ನೆಹರು ಯುವ ಕೇಂದ್ರದಿಂದ ವಿಲ್ಫ್ರೆಡ್ ಸರ್ ಅಂತ ನಮ್ಗೆ ಕಾಲ್ ಮಾಡಿದ್ರ. ಒಂಚೂರು ವಿಷಯ, ಒಂದು ಕಾಲ್ ರಿಸೀವ್ ಮಾಡಿ ಮತ್ತೆ ಮುಂದುವರಿಸುವ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ಹಲೋ ನಮಸ್ತೆ, ನಾನು ಇಲ್ಲಿ ಬ್ರಹ್ಮಾವರದಿಂದ ಪ್ರಸನ್ನ ಮೇಡಮ್ ಒಂದು ಫ್ರೆಂಡ್ ಮಾತಾಡೋದು. ಹೌದಾ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಭಾರತಿ ಅಂತೇಳಿ, ಅಭಿನಯ ಫ್ಯಾನ್ಸಿ ಬ್ರಹ್ಮಾವರ. ಹೌದಾ, ನಿಮ್ಮ ಕಾಲ್ ಕೇಳಿ ಅವ್ರ ಮುಖ ಇಷ್ಟ ಆಯ್ತು. ಸರಿ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ನಿಮ್ಮನ್ ಟಿವಿ ಹೆಂಗ್ ನೋಡಿ ತುಂಬಾ ಖುಷಿ ಆಯ್ತಾ. ಆಗ್ಲಿ ಹೇಳಿ. ಮತ್ತೆ ಮೇಡಮ್ ಮಾತಾಡಿ. ನಾನ್ ಯಾರನ್ನ ಗೊತ್ತಾಯ್ತಾ? ಹೌದೇ, ನೀವು ಗೊತ್ತಾಯ್ಕೆ ಅಲ್ಲ, ಫ್ರೆಂಡ್ ಆದ್ಮೇಲೆ ಗೊತ್ತಾಯ್ಕೆ ಅಲ್ಲ. ಹೇಳಿ ಕ್ವಶನ್ ಕೇಳಿ. ಈಗ ಫ್ರೆಂಡ್ಸ್ ಎಲ್ಲ ಸೇರಿ ಟಿವಿ ಹೆಂಗ್ ಮಾತಾಡುದಾಯ್ತು. ಗಿಡ ನಿಮ್ಮಲ್ಲಿ ತಂದ ನರ್ಸರಿಯಿಂದ ಗಿಡ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೌದಾ? ಮಗನ್ ಮದುವೆಸುರಿಗೆಲ್ಲ ತುಂಬಾ ಸಸಿ ಎಲ್ಲ ತಂದಿತ್ತು. ಹೌದು, ನೀವು ವೇಸ್ಟ್ ಪಾಟ್ಗಳಲ್ಲಿ ವೇಸ್ಟ್ ಪೇಂಟ್ ಡಬ್ಬದಲ್ಲೆಲ್ಲ ಹಾಕಿದ್ರಿ ಅಲ್ಲ, ಕಸದಿಂದ ರಸ ಮಾಡಿದ್ರಿ, ಅದ್ ಎಲ್ಲರಿಗೂ ಮಾಡೆಲ್ ಅದು, ಅದು ಇನ್ನು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಹೌದೌದೌದು, ನಿಮ್ಮಲ್ಲಿ ತಂದ ಮಣ್ಣೆಲ್ಲ ತುಂಬಾ ಒಳ್ಳೆ ಬಂದಿತ್ತು ಹಾಕ್ತಾ ಇತ್ತು. ಆಗ್ಲಿ, ಖುಷಿ ಆಯ್ತು, ನೀವು ಚಂದ ನೋಡ್ಕಂತ ಇದ್ರಿ ಅಂತ ಆಯ್ತು. ತುಂಬಾ ಸಮಾಜ ಸೇವೆಯಲ್ಲೆಲ್ಲ ತೊಡಗಿದ್ರಿ. ಹೌದು, ಪೇಪರ್ ನಲ್ಲಿ ಬರ್ತಾ ಉಂಟು. ಹೌದು, ಅದೆಲ್ಲ ನೋಡಿ ತುಂಬಾ ಖುಷಿ ಪಟ್ಟೆ. ನಿಮ್ದೆಲ್ಲ ಹಾರೈಕೆ ಇತ್ತಲೇ, ಹಾಂಗಾಗಿ ನಮ್ಗೆ ಇನ್ನು ಇನ್ನು ಮಾಡ್ಕಂತ ಹುಮ್ಮಸ್ ಬತ್ತ. ಹೌದೌದೌದು ಮೇಡಮ್, ಕಾಲ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಇನ್ನು ಬಾಕಿ ಪಂಚಾಯತ್ ಎಲ್ಲ ಕಡೆಗೆ ಫೋನ್ ಹಂಗ ಮಾಡ್ಲಕ್ಕಲ್ದ? ಧನ್ಯವಾದ. ಹಾಗೆ ನೆಹರು ಯುವ ಕೇಂದ್ರದಿಂದ ವಿಲ್ಫ್ರೆಡ್ ಸರ್ ಅಂತ ಅವ್ರು ಕಾಲ್ ಮಾಡಿದ್ರು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಹಂಗೆ ಇದು ಒಂದು ಟ್ರೈ ಮಾಡಿ ಅಲ್ಲ, ಸ್ವಚ್ಛ ಭಾರತ್ ಸಮ್ಮರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ, ಅದು 100 ಗಂಟೆ ಕಾಲ ಕೆಲಸ ಮಾಡ್ಕ 3 ತಿಂಗಳು, ಹಾಗೆ ನೀವು ಮಾಡ್ತೀರಿಯಾ ಅಂತ ಕೇಳಿದ್ರು. ನಾವೊಂದು ಕೂಡ್ಲೆ ಒಂದು ಮೀಟಿಂಗ್ ಕರೀತು, ಎಲ್ಲರೂ ನಾ ಬತ್ತೆ ಅಂತ ಎಲ್ಲ ಹೇಳ್ರು. ಆಯ್ತು ಅಂತೇಳಿ 10 ಜನ ಬೇಕಾದಕ್ಕೆ 13 ಜನ ಹೆಸರು ಕೊಟ್ರು. ಕಡೆಗೆ ಎಲ್ಲನೂ ಪುನಃ 3 ಎಂಟ್ರಿ ಎಕ್ಸ್ಟ್ರಾ ಎಂಟ್ರಿ ಮಾಡಿ 3 ತಿಂಗಳು 100 ಗಂಟೆ ಕಾಲ ಕೆಲಸ ಮಾಡ್ತೇವೆ ನಾವು. ಕಡೆಗೆ ಅದು ಹೆಂಗೆ ಇದಾಯ್ತಂದ್ರೆ, ಅಷ್ಟು ನಮ್ದು ಇಡೀ ಕರ್ನಾಟಕದಂಗೆ 4 ವಿಡಿಯೋ ಅಪ್ಲೋಡ್ ಆದ್ದು ಸ್ವಚ್ಛ ಭಾರತ್ ಸಮ್ಮರ್ ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ. ಆ 4 ವಿಡಿಯೋನು ನಮ್ಮ ಸಮೃದ್ಧಿ ಮಹಿಳಾ ಮಂಡಳಿದ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ. ಹಾಗೆ ಲಾಸ್ಟಿಗೆ ಅಲ್ಲೂ ಕೂಡ ಆ ಕಮಿಟಿ ಅಂದ್ರೆ ನಾವೇ ವಿನ್ನರ್ಸ್ ಅಂತ ಅನೌನ್ಸ್ ಆಯ್ತು. ಇಲ್ಲಿ ಬಂದು ಎಲ್ಲ ಚೆಕ್ ಮಾಡಿ ಇಡೀ ಚೇರ್ಕಾಡಿನ ನಾವು ಬದಲಾವಣೆ ತಂದದ್ದು, ಎಲ್ಲೆಲ್ಲಿ ಯಾರ್ಯಾರಿಗೆ ಮನವ ಪರಿವರ್ತನೆ ಮಾಡಿದ್ದು ಯಾವ್ಯಾವ ರೀತಿಯಲ್ಲಿ ಅಂತ ಎಲ್ಲ ಒಂದು ಕನ್ಸಿಡರ್ ಮಾಡ್ತಾರೆ. ಅದೆಲ್ಲ ನೋಡ್ಕೊಂಡು ನಮ್ಗೆ ಪ್ರಶಸ್ತಿ ಬಂದದ್ದು. ಒಂದು ಕಾಲ್ ಇತ್ತು. ಖಂಡಿತ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ, ಯಾರು ಮಾತಾಡೋದು? ನಾವು ಕೋಟದಿಂದ. ಹೇಳಿ ಮೇಡಮ್, ನಿಮ್ಮ ಹೆಸರು ಹೇಳಿ. ಸುಜಾತಾ ಅಂತೇಳಿ. ಹೌದಾ ಮೇಡಮ್, ಇಲ್ಲಿ ಪ್ರಸನ್ನ ಮೇಡಮ್ ಇದ್ದಾರೆ, ನಿಮ್ ಮಾತ್ಕೆ ಅಂತ ಇದ್ರು. ಮಾತಾಡಿ ಮಾತಾಡಿ. ನಮಸ್ತೆ. ಹೇಳಿ. ಹಲೋ ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಾನೊಂದ್ ಬೆಂಡೆ ಗಿಡ ಸ್ವಲ್ಪ ಹಾಕಿದ್ದೇನೆ ಮೇಡಮ್, ಅದು ಎಲೆ ಎಲ್ಲ ವೈಟ್ ಆಗತ್ತೆ, ಬಿಳಿ ರೋಗ. ಅದು ಹೇಗೆ ವೈಟ್ ಆಗೋದು? ಅಥವಾ ಬೀಜದ ಪ್ರಾಬ್ಲಮ್ ಅಥವಾ ಬೇರೆ ಏನಾದ್ರು ರೋಗನಾ, ಏನು ಗೊತ್ತಾಗ್ತಾ ಇಲ್ಲ. ಹೌದಾ? ಅದು ರೋಗನೇ, ಅದು ಒಂದು ವೈರಲ್ ಡಿಸೀಸ್ ಅದು. ಅದಕ್ಕೆ ನೀವು ಅದನ್ನ ಬೆಂಡೆ ಅಷ್ಟು ಬಂದ ನಂತರ ಕಿತ್ತೆ ತೆಗಿಬೇಕದು. ದೂರ ಬಿಸಾಡ್ಬೇಕು ಅಥವಾ ಸುಟ್ಟು ಹಾಕ್ಬೇಕು, ಅಷ್ಟು ಅದು ಸ್ಪ್ರೆಡ್ ಆಗುತ್ತೆ ಅದು. ಅದಕ್ಕೆ ಬೇರೆ ಬೇರೆ ಕೆಮಿಕಲ್ ಸ್ಪ್ರೇ ಇದೆ, ಬಟ್ ಅದು ಕೆಮಿಕಲ್ ನಾನು ಹೆಚ್ಚು ಇದು ಮಾಡ್ತಾ ಇಲ್ಲ, ಯಾಕಂದ್ರೆ ನಾವು ತಿನ್ನುವಂತ ವಸ್ತು ಅದು, ಹಾಗಾಗಿ ಸ್ಪ್ರೇ ಮಾಡೋದು ಬ್ಯಾಡ ಅಂತೇಳಿ ನನ್ನ ಭಾವನೆ. ಕೈಬೇವಿನ ಎಣ್ಣೆ ಮೊದಲಿಂದೇ ಸ್ವಲ್ಪ ಪ್ರಿಕಾಷನ್ ಆಗಿ ನಾವು ಅದಕ್ಕೆ ಸ್ಪ್ರೇ ಕೊಟ್ಟರೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಹಾಗೇನೆ ಸಾವಯವಾಗಿ ಹಟ್ಟಿ ಗೊಬ್ಬರದಲ್ಲೇ ಬೆಳೆಸಿದ್ರೆ ಅದು ಹೆಚ್ಚು ಬತ್ತಿಲ್ಲ, ಆ ಪ್ರಾಬ್ಲಮ್ ಬತ್ತಿಲ್ಲ. ನೀವು ಬೇರೆ ಹಟ್ಟಿ ಗೊಬ್ಬರನೇ ಹಾಕೋದು, ಅಂಗಡಿ ಗೊಬ್ಬರ ಹಾಕೋದಿಲ್ಲ. ಅದು ಇನ್ನು ಯಾರಿಗೆ ಆದ್ರೂ ಸೈಂಟಿಸ್ಟ್ಗಳಿಗೂ ಕೂಡ ಅದು ಕಂಡುಹಿಡಿಲಿಕ್ಕೆ ಆಗ್ಲಿಲ್ಲ, ಅದು ಬಾರದಿದ್ದಂಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ಹಸಿರು ಬೆಂಡೆಯಲ್ಲಿ ಆ ಪ್ರಾಬ್ಲಮ್ ಇಲ್ಲ,
ನಮ್ಮ ಈ ಕೋಸ್ಟಲ್ ಇದು ವೈಟ್ ಬೆಂಡೆಯಲ್ಲಿ ಮಾತ್ರ ಅದು ಆ ಪ್ರಾಬ್ಲಮ್ ಇದೆ. ಅದು ಒಂದು ಮಳೆ ಜಾಸ್ತಿಯಾಗಿ ಅಥವಾ ಬುಡದಲ್ಲಿ ನೀರ್ ನಿಲ್ತದೆ, ಅಥವಾ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಪೊಟ್ಯಾಶ್ ಅಂಶ ಕಡಿಮೆ ಆಗಿದ್ರೆ ಹಾಗೆ ಪ್ರಾಬ್ಲಮ್ ಬರುತ್ತೆ. ಸಾವಯವದಲ್ಲಿ ರಾಕ್ ಫಾಸ್ಫೇಟ್ ಅಂತ ಹೇಳುವಂತದ್ದು, ಅದು ಪೊಟ್ಯಾಶ್ ಸಾವಯವ ಅದು ಅದು, ಅಥವಾ ಸುಡುಬೂದಿ, ಸುಡುಬೂದಿಯಲ್ಲಿ ಪೊಟ್ಯಾಶ್ ಅಂಶ ಇದೆ. ಅದು ಮೂರಲ್ಲಿ ಯಾವ್ದು ಕಮ್ಮಿ ಆದ್ರೂ ಹೂ ಉದುರುತ್ತೆ ಅದು. ಇನ್ನೊಂದು ಹಕ್ಕಿ ತಿನ್ಕೊಂಡು ಹಕ್ಕಿಗಳು ಹೂ ತಿಂತಾವೆ. ಮೇಡಮ್ ಕಾಲ್ ಮಾಡಿದಕ್ಕೆ ತುಂಬಾ ಧನ್ಯವಾದ ಮೇಡಮ್. ಈಗ ನಿಮ್ಮ ಪ್ರಶಸ್ತಿ ಸಿಕ್ತು. ಒಂದು ಗ್ರಾಮೀಣ ಮಟ್ಟದ ಅಂದ್ರೆ ಗ್ರಾಮೀಣ ಒಂದು ಯುವತಿ ಮಂಡಲದ ಮಹಿಳೆಯರು ಸೇರಿ ಒಂದು ರಾಷ್ಟ್ರ ಪ್ರಶಸ್ತಿ ತಕ್ಕಂದ್ರೆ ನಿಜಕ್ಕೂ ತುಂಬಾ ಖುಷಿ ಆಗ್ತದೆ. ನಿಮ್ಗೆ ದೈಜಿವರ್ಲ್ಡ್ ತಂಡದ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೆ. ಈಗ ನೀವು ನರ್ಸರಿ ನಡೆಸ್ತಾ ಇದ್ರಿ, ಸಾಧಾರಣ ಎಷ್ಟು ವರ್ಷದಿಂದ ಈ ನರ್ಸರಿ ವ್ಯವಹಾರ ಮಾಡ್ತಾ ಇದ್ದೀರಿ? ನಾವು ಮೂಲತಃ ನಾವು ಪುತ್ತೂರು ತಾಲೂಕಿನ ಕಾವು ಎಂಬ ಪ್ಲೇಸಿನವರು. ಅಲ್ಲಿಂದ ಇಲ್ಲಿಗೆ ಬಂದು ನಾವು 23 ವರ್ಷ ಆಯ್ತು. ಒಳ್ಳೆ ಕುಂದಾಪುರ ಕನ್ನಡ ಮಾತಾಡ್ತೀರಿ. ಕಲ್ತದ್ದೀಗ ಕಲಿತಾ ಇದ್ದೆ, ಫ್ರೆಂಡ್ಸ್ ಎಲ್ಲ ಅದೇ ಮಾತಾಡ್ತಾರಲ್ಲ, ಹಂಗ ಅದು ಕೇಳಿ ಕೇಳಿ ಕಲಿಯುದು, ಒಟ್ಟು ಕಲಿವಿಕೆ ಹುಮ್ಮಸ್ಸು, ಹಂಗೆ ಕಲಿಯುದು. ಒಂದೊಂದು ಮಿಕ್ಸ್ ಆದ್ದೇ ಇತ್ತು, ಯಾರು ಬೇಜಾರು ಮಾಡ್ಕೊಬೇಡಿ. ನಂಗೆ ಅಲ್ಲಿಂದ ಬಂದು 23 ವರ್ಷ ಆಯ್ತು ಇದು ಪರ್ಚೇಸ್ ಲ್ಯಾಂಡ್. ಹಂಗೆ 23 ವರ್ಷದಿಂದಲೂ ನಾವು ನರ್ಸರಿ, ಫಸ್ಟಿಂದಲೂ ನಾವು ನರ್ಸರಿ ಮಾಡ್ತಾ ಬಂದಿತ್ತು. ಯಾಕೆಂದ್ರೆ ನಮ್ಗೆ ಕೃಷಿಯಲ್ಲಿ ಇದಿತ್ತು, ಹಂಗೆ ಲೋನ್ ಮಾಡ್ಕೊಂಡು ಬಂದಿತ್ತು. ಅದನ್ನು ಇದು ಮಾಡ್ಕಲ್ಲ, ಒಂದು ಗುರಿ ಇರುತ್ತಲ್ಲ, ಅದಕ್ಕೆ ನಾವು ಅದನ್ನು ಸಾಧನೆ ಮಾಡಿ ಅದರಲ್ಲಿ ಡೆವಲಪ್ ಆಯ್ಕಂತೇಳಿ ಸಾಧನೆ ಮಾಡಿದಾಗ, ಅಥವಾ ಬರೀ ಕೃಷಿ ಮಾಡ್ರೆ ಸಾಕಾಗೋದಿಲ್ಲ, ಏನೋ ಅದರಲ್ಲಿ ಮಲ್ಟಿ ಮಾಡ್ಬೇಕಂತ ಆಲೋಚನೆ ಮಾಡುವಾಗ ನರ್ಸರಿ ಇದು ಮಾಡಿದ್ದು. ಹಂಗೇನೆ ಅದರಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಬಂತು. ಎಲ್ಲರೂ ಬೆಳೆಸಿದ್ರು ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರೋರು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಾನು ಆಶಲತಮ್ಮ ಕಿತ್ತಾಯ ಅಂತ. ನಮಸ್ತೆ ಮೇಡಮ್, ಪ್ರಸನ್ನ ಮೇಡಮ್ ನಿಮ್ ಮಾತು ಕೇಂತ ಇದ್ರೆ, ಮಾತಾಡಿ ಮಾತಾಡಿ. ನಮಸ್ತೆ ಆಶಾ, ಹೇಳಿ. ನಮಸ್ತೆ ಪ್ರಸನ್ನಕ್ಕ, ಹೇಗಿದ್ರಿ? ಹಾ ಸೂಪರ್ ಇತ್ತೆ. ಗೊತ್ತಾಯ್ತಾ? ಹೌದೇ ಗೊತ್ತಾಗದೆ, ಅಯ್ಯೇ ಫ್ರೆಂಡನ ಗೊತ್ತಾತಿಲ್ಲಿಯೇ. ಇದ ಮತ್ತೆ ನಮ್ದು ಬೆಂಡೆ ಗಿಡ ಹಾಕಿತ್ತು ಪ್ರಸನ್ನಕ್ಕ, ಅದು ಎಲೆ ಎಲ್ಲ ಒಂಥರ ಹುಳ ತಿಂದಂಗ ಆಯ್ತು. ಹಾ ನನ್ನ ಪ್ರಕಾರ ಎಂತ ಅಂದ್ರೆ, ಯಾವುದೇ ಗಿಡಕ್ಕೆ ಎಲೆ ನಾವು ಉಪಯೋಗ ಇಲ್ಲದ ಎಲೆಗಳು, ಹುಳ ತಿಂದ್ರೆ ಅಥವಾ ಹಾಂತೆ ತಿಂದ್ರೆ ಏನು ತೊಂದರೆ ಇಲ್ಲ, ಅವಕ್ಕೂ ಅದೊಂದು ಆಹಾರ. ಮೊಗ್ಗಿಗೆಲ್ಲ ಒಂಥರ, ಮೊಗ್ಗು ತಿಂದ್ರೆ ಮಾತ್ರ, ಹಾ ಅದಕ್ಕೆ ಮಾತ್ರ ನಾವು ಅದು ನೀಮ್ ಆಯಿಲ್ ಬರುತ್ತೋ ಅದನ್ನ ಸ್ಪ್ರೇ ಮಾಡ್ಲಕ್ಕ, ನೀಮ್ 500 ಅಂತ ಬರುತ್ತೋ, ಅದು ತುಂಬಾ ಆಯಿಲ್ ಕಂಟೆಂಟ್ ಇರುವುದಿಲ್ಲ, ಅದನ್ನ ನೀವು ಡೈರೆಕ್ಟ್ ನೀರಿಗೆ ಹಾಕಿ ಸ್ಪ್ರೇ ಮಾಡ್ಲಕ್ಕ. ಪ್ಯೂರ್ ನೀಮ್ ಆಯಿಲ್ ಅಂತ ಹೇಳಿದ್ರೆ ಅದನ್ನ ನೀವು ಸೋಪ್ ವಾಟರ್ ಮಾಡಿ ಸ್ಪ್ರೇ ಕೊಡ್ಕತ್ತ. ಇದಾದ್ರೆ ನೀವು ನೀಮ್ 500 ಅಂತೇಳಿ ಬರೋದಂತಾದ್ರೆ ಬರೀ ನೀರಿಗೆ ಹಾಕಿ ಸ್ಪ್ರೇ ಮಾಡ್ಲಕ್ಕ. ಅದು ಮಾತ್ರ ಸಾವಯವದ್ದು ನೀವು ಈ ಥರದ್ದು ಸ್ಪ್ರೇ ಮಾಡುವಾಗ ಇತ್ತಲ್ಲ, ಅದು ನೀವು 15 ಡೇಸಿಗೊಮ್ಮೆ ಮಾಡ್ಕತ್ತ. ಒಂದೇ ಸತಿ ಮಾಡಿಬಿಟ್ರೆ ಸಾಕತ್ತಿಲ್ಲ. ಅದಿಲ್ಲದ್ರೆ ಗೋಮೂತ್ರ ಅದು ನಿಮ್ಗೆ 1:10 ಪ್ರಮಾಣದಲ್ಲಿ ನೀವು ಸ್ಪ್ರೇ ಮಾಡ್ರೆ ಆಗುತ್ತೆ. 1 ಪ್ರಮಾಣ ಗೋಮೂತ್ರ, 10 ಪ್ರಮಾಣ ನೀರು ಹಾಕಿ ಸ್ಪ್ರೇ ಕೊಟ್ಟರು ಆಗುತ್ತೆ. ಅಷ್ಟು ಸ್ಟ್ರಾಂಗ್ ಇದೆ ಅದು, ಅದಕ್ಕೋಸ್ಕರ 1:10 ಅದು ಸ್ಪ್ರೇ ಕೊಟ್ಟರು ಆಗುತ್ತೆ. ಅದು ನೀವು ವಾರಕ್ಕೊಮ್ಮೆ ಸ್ಪ್ರೇ ಕೊಟ್ರೆ ಅದು ಮೆನ್ಯೂರು ಹೌದು, ಪೆಸ್ಟಿಸೈಡು ಹೌದು, ಅದು ಅದು ಕಂಟ್ರೋಲ್ ಆಗ್ತದೆ. ಕಾಣಿ ಕಡೆಗಿಲ್ದಿದ್ರೆ ನಂಗೆ ಫೋನ್ ಮಾಡಿ ಅಕ್ಕ. ನೀವು ಕಡೆಗೆ ಬೆಂಡೆ ಸರಿಯಾದ ಮೇಲೆ ಒಂದು ಬುಳೆ ಕಾಣಿಕೆ ಅಂತ ಬರ್ಕಲ್ಲ ನಮ್ಮಲ್ಲಿಗೆ, 1 ಕೆಜಿ ಇಟ್ಕೊಂಡ್ ಬನ್ನಿ ಸರಿಯಾದ. ಮೇಡಮ್ ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ. ಈಗ ನರ್ಸರಿ ಈಗ ನೀವು ಮಾಡೋದ್ ಬಗ್ಗೆ ಆಯ್ತು, ಈ ಗಿಡಗಳನ್ನೆಲ್ಲವನ್ನೂ ನೀವು ಅಂದರೆ ನಿಮ್ಮ ನಾನು ನರ್ಸರಿ ನಾನು ಭೇಟಿ ಕೊಟ್ಟಿದ್ದೆ, ತುಂಬ ವಿಧ ಅಂದರೆ ಅಷ್ಟು ವೆರೈಟಿ ನಾನು ಎಲ್ಲಿ ಕಾಣಲಿಲ್ಲ. ಅದನ್ನೆಲ್ಲ ನೀವೇ ಬೆಳೆಸ್ತ್ರಿ ಅಥವಾ ಬೇರೆ ಕಡೆಯಿಂದ ಎಲ್ಲ ತರಿಸ್ತ್ರಿ ಹೆಂಗೆ ಅಂದೇಳಿ?
ನಾವು ಬೆಳೆಸುತ್ತ ಪ್ರತಿ ಒಂದು ಗಿಡನು ನಮ್ಮ ಹತ್ರ ಮದರ್ ಪ್ಲಾಂಟ್ ಇದೆ. ಆದ್ರೆ ಸಾಕತ್ತಿಲ್ಲ, ನೀವು ಹಿಂಗೆ ಬತ್ತರಿ ಮೀಡಿಯಾದ ಮೂಲಕನು ಹಿಂಗೆಲ್ಲ ಸ್ಪ್ರೆಡ್ ಆದಾಗ ಮತ್ತೆ ಬಾಯಿಂದ ಬಾಯಿ ಒಳ್ಳೆ ಉಂಟು ಇಲ್ಲಿ ಕಲೆಕ್ಷನ್ ಉಂಟು ಅಥವಾ ಒಳ್ಳೆ ರಿಸಲ್ಟ್ ಉಂಟು ಅಂತಾದಾಗ ಆ ವಿಶ್ವಾಸದಿಂದ ತುಂಬಾ ಜನ ಬರ್ತಾ ಇದ್ರು. ಹಂಗಾಗಿ ನಮ್ದೇ ಮದರ್ ಪ್ಲಾಂಟ್ ಇಂದ ನಮ್ಗೆ ಕಟ್ಟಿಕೊಳ್ಳಕ್ಕೆ ನಮ್ಗೆ ಸಾಕತ್ತಿಲ್ಲ ಕಸಿ ಕಟ್ಟಿದ್ರೆ. ಅದಕ್ಕೆ ನಾವು ಬೇರೆ ಕಡೆಯಿಂದ ತತ್ತು. ಆದ್ರೆ ಅದು ವಿಶ್ವಾಸ ಇರುವ ಕಡೆಯಿಂದ ಮಾತ್ರ ನಾವು ತಕೊಂಬತ್ತ. ಈಗ ಕೇರಳದಿಂದ ತಮಿಳ್ನಾಡಿಂದ ತಕೊಂಬತ್ತ, ಆದ್ರೆ ಅದ್ರಲ್ಲಿ ಎಷ್ಟೋ ಗೋಲ್ಮಾಲ್ ಆಗುತ್ತೆ. ನಾವೇ ಒಂದೆರಡು ಸತಿ ಸಿಕ್ಕಿ ಬಿದ್ದಿತ್ತು. ಆದ್ರೆ ಆ ತಪ್ಪಿನಿಂದ ಇದಾಗಿ ನಾವೀಗ ಕಲ್ತಿತ್ತು ಸುಮಾರು. ಒಳ್ಳೆ ಕಡೆಯಿಂದ ಮಾತ್ರ ನಾವು ತಕೊಂಬತ್ತು. ಬರೀ ನಮ್ದೇ ಸಾಕತ್ತಿಲ್ಲ ಗಿಡ, ಹಾಗೆ ಎಲ್ಲ ಕಲೆಕ್ಷನ್ ಮಾಡತ್ತು ಎಲ್ಲ ಸೈಡ್ ಇಂದನು. ಬರೀ ಕೇರಳ ತಮಿಳ್ನಾಡಲ್ಲ, ಕಲ್ಕತ್ತಕ್ಕ ಕೂಡ ಹೋಗಿ ತಕೊಂಬತ್ತು. ಗುಜರಾತ್ ಇಂದ ಬರುತ್ತೆ, ಹಂಗೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ ನಮ್ಗೆ. ನಾರ್ತ್ ಇಂದ ಸಹ ಬರುತ್ತೆ ಗಿಡಗಳು. ಈಗ ನಾವು ನಿಮ್ಮ ವೈಯಕ್ತಿಕ ಬದುಕು ಬಗ್ಗೆ ಎಲ್ಲ ವಿಷಯ ತಿಳ್ಕಂತ ಮೇಡಮ್, ಈಗ ನಿಮ್ಮ ಈ ನರ್ಸರಿಯಲ್ಲಿ ಅಂಗಾಂಶ ಕೃಷಿ, ಅಂಗಾಂಶ ಕೃಷಿಗಳನ್ನು ಮಾಡಿ ನೀವು ಗಿಡಗಳನ್ನು ಉತ್ಪಾದನೆ ಮಾಡ್ತೀರಲ್ಲ, ಅದು ಹೇಗೆ? ಅದು ಅದೇ ಒಂದು ನರ್ಸರಿಯಲ್ಲಿ 12 ವರ್ಷ ಆದ ನಂತರ ಎಲ್ಲ ಕೇಂಪು ಶುರು ಮಾಡ್ರು. ಬಾಳೆಗಿಡ ಇತ್ತ, ಬಾಳೆಗಿಡ ಇತ್ತ ಅಂತ. ಆಗ ನಾವು ಬೆಂಗಳೂರಿಂದ ತರಿಸ್ತಾ ಇದ್ದಿತ್ತ ನೆಟ್ ಪಾಟ್ ಅಂತೇಳಿ, ಸೆಕೆಂಡರಿ ಹಾರ್ಡ್ನರ್ ನಾವು ಮಾಡ್ತಿದ್ದಿತ್ತ. ಆಗ ನನ್ನ ಹಸ್ಬೆಂಡಿಗೆ ಶ್ಯಾಮ್ ಪ್ರಸಾದ್ರಿಗೆ ಅಂತ ಅನ್ಸಿತ್ತು, ನಾವೇ ಬಾಳೆಗಿಡ ಮಾಡೋಕ್ಕಾಗ್ದ, ಯಾಕೆ ಟಿಶ್ಯೂ ಕಲ್ಚರ್ ಅಂದರೆ ಅಂಗಾಂಶ ಕೃಷಿ ಘಟಕ ನಾವೇ ಮಾಡುವ ಅಂತ. ಎಬ್ಬಾ ಅದು ನಾವು ಅದೆಲ್ಲ ಕಲ್ತಿಲ್ಲ ಮರ್ರೆ, ಹ್ಯಾಂಗೆ ಸುಮ್ಮನೆ ಬೇಡ ಕೈ ಹಾಕಿ ಸುಟ್ಕೊಂಬುದ ಅಂತೇಳಿ ಫಸ್ಟ್ ಬೇಡ ಬೇಡ ಎನ್ಸ್ಕೊಂಡು ಇಪ್ಪತ್ತಿಗೆ ಯಾರೋ ಒಬ್ರು ಪರಿಚಯ ಆದರು. ಅವರು ನಾ ಮಾಡ್ತೆ ಅದು ಪೂರ ತಾನೇ ಮಾಡ್ತೆ, ಕಡೆಗೆ ನೀವು ಇದು ಮಾಡಿ ನೋಡ್ಕೊಂಡು ಜಸ್ಟ್ ನೀವು ಇನ್ವೆಸ್ಟ್ ಮಾಡ್ರೆ ಸಾಕು ಅಂತ ಹೇಳ್ರು, ಇನ್ವೆಸ್ಟ್ಮೆಂಟ್ ಮಾಡ್ರೆ ಸಾಕು ಅಂತ. ಒಂದು ಕಾಲ್ ರಿಸೀವ್ ಮಾಡಿ ಮಾತಾಡ್ತಾರೆ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಇವತ್ತಿನ ಗೆಸ್ಟ್ ಆಗಿ ಬಂದ ಶ್ರೀಮತಿ ಪ್ರಸನ್ನ ಪ್ರಸಾದ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮಾತಾಡಿ, ಅವ್ರು ನಿಮ್ ಮಾತು ಕೇಳ್ತಾ ಇದ್ರು, ಮಾತಾಡಿ. ನಾನು ಆಶ್ಚರ್ಯಪಟ್ಟೆ. ಎಂತಕ್ಕೆ ಸರ್? ಅಲ್ಲ, ಗಿನ್ನಿಸ್ ದಾಖಲೆ, ರಾಷ್ಟ್ರೀಯ ಪ್ರಶಸ್ತಿ, ಎಲ್ಲ ಒಂದೇ ಮನೆಗೆ. ಅಯ್ಯೋ, ನನಗೆ ನಮ್ಮ ನೆಲದಲ್ಲಿ ಎಂತೆಂತ ಪ್ರತಿಭಾನಷ್ಟು ಖುಷಿ ಆಯ್ತಾ. ತುಂಬಾ ನಾವು ಆ ನೆಲದಲ್ಲಿ ಹುಟ್ಟದ ಬಗ್ಗೆ ನಾವು ಎಂತದ ದೇವರಿಗೆ ಎಲ್ಲರಿಗೂ ಋಣ ಕೊಡ ಋಣ ಇರುತ್ತಾ? ಹೌದು, ಖಂಡಿತ. ನೀವೇ ಎಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿಕ ನಾವು ಬೆಳೀತಾ ಇತ್ತು ಸರ್. ಹೌದಾ? ಹೌದೇ. ಈಗ ಅಂದ್ರೆ ಒಂದು ಸಹಜವಾಗಿ ನಿಮ್ಮಲ್ಲಿ ಏನೋ ಒಂದು ಪ್ರತಿಭೆ ಇದೆ, ಅದಕ್ಕೆ ನೀವು ಆ ರೀತಿಯ ಒಂದು ದಾರಿಯಲ್ಲಿ ಹೋದ್ರಿಂದ ನಿಮ್ ಕೆಲವರು ಪ್ರೋತ್ಸಾಹಕ್ಕೆ ನಿಮ್ಗೂ ಬಂದ್ರ. ಆರಂಭಕ್ಕೆ ಆರಂಭಕ್ಕೆ ನೀವೇ ಕಾರಣೀಕರ್ತರ. ಯಾರು ಎಂತ ಹೇಳ್ರು ಅದನ್ನ ಪಾಸಿಟಿವ್ ಆಗಿ ತಕೊಂಬೋ ಅಭ್ಯಾಸ ನಮ್ದು. ಹಂಗಾಗಿ ಯಾಕೆ ಮಾಡೋಕಾಗ ಅಂತೇಳಿ ಯಾರು ಒಂದು ಹೇಳಿ ಟೀಸ್ ಮಾಡ್ರೆ, ಇಲ್ಲ ನಾವು ಮಾಡೋಕಾಗ್ದ ಯಾಕೆ ಮಾಡಿ ತೋರಿಸು ಅಂತೇಳಿ ಹಠ ಬಪ್ಪುದ ನಮ್ಗೆ. ಹಾ, ಒಳ್ಳೇದೇ. ಕೊರೋನಾ ಟೈಮಲ್ಲಿ ಪಾಸಿಟಿವ್ ಮಾತು ಹೇಳಿದ್ರಿ. ನಾನು ಈಗ ಇಡೀ ಕೊರೋನಾ 4 ತಿಂಗಳಲ್ಲಿ ಪಾಸಿಟಿವ್ ಥಿಂಕ್ ಅಲ್ಲಿದ್ದೇನೆ. ಹಾಗಾಗಿ ಪಾಸಿಟಿವ್ ಥಿಂಕಿಂಗ್ ಇದ್ದದ್ರಿಂದ ಟಿವಿ ಚಾನೆಲ್ ಒಟ್ಟಿಗೆ ಮಾತಾಡುವಂತೆ ನಮ್ಗೆ ತುಂಬಾ ಮಾಹಿತಿ ಸಿಗ್ತದೆ. ಅದೇ ಸರ್ ಮೇಡಮ್, ಬಹಳ ಊರ್ ಯಾವ್ದ? ನಮ್ದು ಮೂಲ ಊರು ಪುತ್ತೂರು ಸರ್. ಹಾ, ಇಲ್ಲಿ ಈ ಕಡೆ ನಮ್ ಕಡೆ ಚೇರ್ಕಾಡಿ ಪೇತ್ರಿ. ಓ, ಆಗ್ಲಿ. ಅಲ್ಲಿ ಒಬ್ರು ಗಾಂಧಿವಾದಿ ಚೇರ್ಕಾಡಿ. ಹೌದೇ, ಎಎಂ ರಾವ್ ಸರ್ ಅಂತ. ಎಎಂ ರಾವ್ ತಂದೆ? ಹೌದು, ಅವರ ತಂದೆ ಚೇರ್ಕಾಡಿ ರಾಮಚಂದ್ರ ರಾಯರು ಅಂತ. ಕೃಷಿಯಲ್ಲಿ, ಭತ್ತದ ಕೃಷಿಯಲ್ಲಿ ಶ್ರೀ ಪದ್ಧತಿ ಮಾಡಿದವರು. ಅವರ ಮನೆಯಲ್ಲಿ ನಾವು ಬಂದಿದ್ದ. ಅವರ ತೋಟಗಾರಿಕೆ, ಅವರದ್ದು ಗಿಡಮೂಲಿಕೆ, ಅವರು ಕಾರ್ಯಕ್ರಮ ನೀಡ್ತಾರೆ. ಹೌದು, ನಿಮಗೂ ಹಂಗಾರೆ ಕೃಷಿಯಲ್ಲಿ ತುಂಬಾ ಆಸಕ್ತಿ ಉಂಟು ಅಂತ ಆಯ್ತು. ಹಂಗೆ ಬೆಳೆಸ್ಕೊಂಡು ಹೋಯ್ನಿ ನಿಮ್ಮ ಕೃಷಿ ಆಸಕ್ತಿನ ಸರ್. ಒಂದ್ಸಲ ಇವರ ನರ್ಸರಿಗೂ ನೀವು ಭೇಟಿ ಕೊಡಿ, ಬಹಳ ಖುಷಿ ಆಯ್ತು ನಿಮ್ಗೆ. ಪೇತ್ರಿ ಸರ್, ಅನ್ನಪೂರ್ಣ. ಹೌದು ಸರ್. ಸರ್, ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಈಗ ಅಂಗಾಂಶ ಕೃಷಿ ಹಂಗೆ
ಆಲೋಚನೆ ಮಾಡ್ತಾ ಇಪ್ಪತ್ತಿಗೆ ಅದೇ ಒಬ್ರು ನಮ್ಗೆ ಪರಿಚಯ ಆದ್ರ ಅವರು ಎಲ್ಲ ಮಾಡ್ತೇ ಅಂತ ಹೇಳ್ರ. ಕಡೆಗೆ ಅವರು ಮಾಡಿ ಎಲ್ಲ ಸೆಟಪ್ ಮಾಡಿ 6 ತಿಂಗಳಾಗುವಾಗ ಅವರು ಬಿಟ್ಟು ಹೋದ್ರು ಕಾರಣಾಂತರಗಳಿಂದ. ಕಡೆಗೆ ನಾವು ಇನ್ನು ಕೈ ಹಾಕದಕ್ಕೆ ಮಾಡ್ಲೇಬೇಕಲ್ಲ, ನೀರಿಗೆ ಇಳ್ದಾಯ್ತು ಈಜಕ್ಕಲ್ಲ. ಕಡೆಗೆ ಹಾರ್ಟಿಕಲ್ಚರ್ನವ್ರದ್ದೆಲ್ಲ ಭೇಟಿಯಾಗಿ ಆಗ ಒಬ್ರು ಒಳ್ಳೆ ಸರ್ ಸಿಕ್ಕಿದ್ರು, ವಿಶ್ವನಾಥ್ ಸರ್ ಅಂತ. ಅವರು ನಮಗೆ ತುಂಬ ಗೈಡ್ ಮಾಡಿದರು. ಬೆಂಗಳೂರಲ್ಲಿ 1 ತಿಂಗಳ ಕೋರ್ಸ್ ಮಾಡಿ ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ರು. ಆಯ್ತಂತ ಇಬ್ಬರು ನಾವು ಹೋಯ್ತು ಸಣ್ಣ ಮಕ್ಕಳು. ಆಗ ಅವರನ್ನು ಅಮ್ಮನ ಹತ್ರ ಬಿಟ್ಟು ನಾವಿಬ್ರು 1 ತಿಂಗಳು ಕ್ರ್ಯಾಶ್ ಕೋರ್ಸ್ ಮಾಡ್ಕೊಂಬಂದು. ಹಲೋ 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 ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ. ನಮಸ್ತೆ ಪ್ರಸನ್ನ. ನಮಸ್ತೆ. ನಾ ಯಾವಾಗ್ಲೂ ಟಿವಿಲಿ ಬರ್ತಾ ಇದ್ರೆ ಫೋನ್ ಮಾಡ್ತೀರಿಯಲ್ಲ. ಥ್ಯಾಂಕ್ ಯು. ಖಂಡಿತ ಕಾಯ್ತಾ ಇದ್ದೆ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರೂ ಬೆಂಡೆ ಗಿಡದ ಬಗ್ಗೆ ಕೇಂತಿದ್ರು ಪ್ರಸನ್ನ. ನೀವು ಅದೇ ಕೇಂತ್ರಿಯ? ನಾನ್ ಅದೇ ಕೇಂಬ ಅಂತೇಳಿ. ಎಂತಕ್ಕಂದ್ರೆ ನಮ್ಮ ಮನೆ ಎದುರು ಪೂರ ಚೀಲ್ದಂಗ ಹಾಕಿಟ್ಟಿದ್ರ, ಈಗ ಏರಿ ಮಾಡಿ ನೆಡೋದಕ್ಕೂ ಚೀಲ್ದಲ್ಲಿ ಹಾಕಿ ನೆಡೋದಕ್ಕೂ ವ್ಯತ್ಯಾಸ ಎಂತಾದ್ರೂ ಇತ್ತ? ನನ್ನ ಪ್ರಕಾರ ನೀವು ಚೀಲದಲ್ಲಿ ಹಾಕಿ ನೆಟ್ರೆ ಒಳ್ಳೇದು. ಹಾಕಿದ ಸಾರ ಎಲ್ಲ ಹೊರಗೆ ಹೊತ್ತಿಲ್ಲ, ಅದರಲ್ಲೇ ಸಿಕ್ಕತ್ತೆ. ಮತ್ತೆ ನೋಡ್ಕೊಂಬಕ್ಕೂ ಈಸಿ. ಈ ಏರಿ ಮಾಡ್ರೆ ಆಗಾಗ ಹುಲ್ಲು ಇದೆಲ್ಲ ಬತ್ತು, ಅದು ತೆಗೆದು ಬುಡ ಮಾಡೋಕೆ ಗಣಸರೇ ಬೇಕು, ಎಲ್ಲ ಪ್ರಾಬ್ಲಮ್ ಆಗ್ತವೆ. ನೀವು ಹೌದು ಹಾಕಿದ ಸಾರೆಲ್ಲ ಮಳೆಗೆ ತೊಳ್ಕೊಂಡು ಹತ್ತ ಬುಡ ಮಾಡೋದಿದ್ರೆ. ಪ್ಲಾಸ್ಟಿಕ್ ಅನ್ನೋದು ಒಂದು, ಈಗ ನಾವು ಪ್ಲಾಸ್ಟಿಕ್ ಹಾಕಿ, ಪ್ಲಾಸ್ಟಿಕ್ ಬೇಡ. ಪ್ಲಾಸ್ಟಿಕ್ ಗೋಣಿ ಚೀಲ ಇತ್ತಲ್ಲ, ಗೋಣಿ ಚೀಲ ಹೆಂಗು ಬಿಸಾಡುವಂತದಲ್ಲೇ, ಅದ್ರ ಬದಲು ಕಸದಿಂದ ರಸ, ಅದ್ರಲ್ಲಿ ನೀವು ಬೆಂಡೆ ಗಿಡ ಬೆಳೆಸ್ಲಕ್ಕಲ್ಲ. ಅದು ಸಿಮೆಂಟ್ ನೆಲದಲ್ಲಿ ಇಟ್ಟರು ಅದಕ್ಕೊಂದು ಇದೇನಲ್ಲ ಅಂಗಳದಲ್ಲಿ ಈಗ ನಾವು ಇಡತ್ತಲ್ಲ. ಹಾ, ಇಡ್ಲಕ್ಕ ನೀವು ಬೇಕಾದ್ರೆ ಜಾಗ ಚೇಂಜ್ ಸಹ ಮಾಡ್ಲಕ್ಕಲ್ಲ ಗೋಣಿ ಚೀಲದಲ್ಲಿ ಇದ್ದಾಗ. ಹಾಗಾಗಿ ಎಲ್ಲ ವಿಧದಿಂದ ಗೋಣಿ ಚೀಲದಲ್ಲಿ ಮಾಡುವಂತದ್ದು ತುಂಬಾ ಸೂಕ್ತ ಅಂತ ನಂಗೆ ಅನ್ಸುತ್ತ. ಹೌದಾ? ಅದೇ ಅರ್ಧದಷ್ಟು ಚೀಲಕ್ಕೆ ಮಣ್ಣು ತುಂಬಿ ಗಿಡ ಮಾಡುದಲ್ಲ, ಆಮೇಲೆ ಸ್ಟೆಪ್ ಸ್ಟೆಪ್ ಅದು ಗೋಣಿ ಚೀಲನ ಬಿಡಿಸ್ತಾ ಬನ್ನಿ, ಗೊಬ್ಬರ ಹಾಕ್ತಾ ಬನ್ನಿ. ಆವಾಗ ಈಗ ನಮ್ದು ಅಂದ್ರೆ ಹಟ್ಟಿ ಗೊಬ್ಬರ ಎಲ್ಲ ಇಲ್ಲ, ಈಗ ನಾವು ಇದೇ ತರಕಾರಿ ಸಿಕ್ಕಿದೆ ಅದ್ರದ್ದೆಲ್ಲ ಹಾಕುದು, ಅದನ್ನ ಕೊಳಸಿ ಅಂತೆಲ್ಲ ಮಾಡಿ ಹಾಕ್ತಾರೆ. ಹೌದು, ನಿಮ್ದು ಕಿಚನ್ ವೇಸ್ಟ್ ಎಲ್ಲ ಎಂತ ಮಾಡ್ತಿದ್ರಿ? ಕಿಚನ್ ವೇಸ್ಟ್ ಎಲ್ಲ ಎಂತ ಮಾಡ್ತಿದ್ರಿ? ಅದೇ ಕಿಚನ್ ವೇಸ್ಟ್ ಎಲ್ಲ ಮಣ್ಣೊಳಗೆ ಹಾಕಿ ಇಡುದು, ಸ್ವಲ್ಪ ಇದಾಗ್ತಲ್ಲ ಅಂತ. ಅದೇ ಹಂಗು ಮಾಡ್ಲಕ್ಕು ಪೈಪ್ ಕಂಪೋಸ್ಟ್ ಅಂತ ಇತ್ತು, ಅದನ್ನ ಸಹ ಮಾಡ್ಲಕ್ಕು ತುಂಬಾ ಒಳ್ಳೇದಾಗ್ತದ. ಪೈಪ್ ಅಲ್ಲಿ ಮಾಡಿ ತುಂಬಾ ಒಳ್ಳೆ ಹತ್ಕಣಿ. ಅದ್ರೊಳಗೆ ಮತ್ತೆ ಒಂದ್ ಪ್ರಸನ್ನ, ನೀವ್ ಟಿಶ್ಯೂ ಕಲ್ಚರ್ ಬಗ್ಗೆ ಒಂದೇನಾರು ಕೊಡ್ಲಕ್ಕಲ್ಲ ಕ್ಲಾಸ್ ಒಂಚೂರು ಕೊಡುವ ಅಲ್ವಾ? ಇದೇ ಇದೇ ತರದ ಯಾವ್ದಾದ್ರು ಒಂದು ಲೈವ್ ಇದ್ರೆ ಅಡ್ಡಿಲ್ಲ ಕೊಟ್ಟಿದ್ರೆ ಕೆಲವರಿಗಾದ್ರೂ ಉಪಕಾರ ಆಗ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಅಡ್ಡಿಲ್ಲ, ಕೊಡುವ. ನಿಮ್ಮ ಒಳ್ಳೆ ಸಲಹೆ ಮೇಡಮ್. ಅಲ್ಲ ಅದೇ ಖಂಡಿತ ಅನ್ನೋದು ಹೌದು. ಕಾಲ್ ಮಾಡೋದಕ್ಕೆ ಧನ್ಯವಾದ ಮೇಡಮ್. ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ. ಒಂದ್ ನಿಮಿಷ, ಎಲ್ಲರಿಗೂ ನಿಮ್ಮಲ್ಲಿ ಬಂದೇ ಅದನ್ನ ಕಲೀಲಿಕ್ಕೆ ಅಥವಾ ನರ್ಸರಿ ಹೋಗಿ ಕಲೋದು ಕಷ್ಟ ಅಲ್ಲ. ಅದು ಒಂದು ಒಂದು ಈ ತರದ ಒಂದು ವ್ಯವಸ್ಥೆ ಇದ್ರೆ ಈಗಂತೂ ಹೋಪದ ಒಪ್ಪದ ಎಲ್ಲ ಕಷ್ಟ ಆಯ್ತಲ್ಲ. ಅದಕ್ಕಾಗಿ ಖಂಡಿತ ಮಾಡೋಣ, ಆ ಬಗ್ಗೆ ಆಲೋಚನೆ ಮಾಡ್ತೆ. ನೀವು ಹೇಳಿದ್ ಒಳ್ಳೇದಾಯ್ತು ನೋಡಿ, ಒಂದು ಒಬ್ರು ಹೇಳ್ದಾಗ ನಮ್ಗೆ ಆ ನಿಟ್ಟಿನಲ್ಲಿ ಮುಂದುವರಿಯುವ ಅಂತ ಅನ್ಸುತ್ತ. ಈಗ ನಿಮ್ಮಿಂದ ಇನ್ನು ಎಷ್ಟೆಷ್ಟೋ ಕೆಲಸಗಳು ಆಗ್ಬೇಕಾದಿತ್ತು. ನೀವು ತುಂಬಾ ಅಂದ್ರೆ ಎಂತದ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ. ಈಗ ಒಂದು ಹುಳ ನೀವು ತಲೆಯಲ್ಲಿ ಬಿಟ್ರೆ ಅವರನ್ನ ಮಾಡಿಯೇ ಮಾಡ್ತಾರೆ. ಖಂಡಿತ, ಅದು ಅವ್ರ ಬಗ್ಗೆ ನಾನು ತುಂಬಾ ಸಮೀಪದಿಂದ ಕಂಡಿದೆ. ಇಲ್ಲ, ನನ್ನ ದೊಡ್ಡ ಮಗ ಪೃಥ್ವೀಶ್ ಹೇಳ್ತಾ ಇದ್ದಾನೆ, ಯೂಟ್ಯೂಬ್ ಚಾನಲ್ ಇದ್ ಮಾಡ್ ಅಮ್ಮ, ಅದು ತುಂಬಾ ಜನರಿಗೆ ಹೆಲ್ಪ್ ಆಯ್ತು, ನಿಂಗೂ ಅಷ್ಟೇ ತುಂಬಾ ಆಕ್ಟಿವ್ ಆಗಿ ಇರ್ಲಿಕ್ಕಾಗ್ತಂತ. ಈಗ ನೀವು ಹೇಳಿ ಆಯ್ತು, ಇನ್ ಮಾಡುದೆ ಉಷಾ. ಸರಿ, ನಾನ್ ಅದ್ರದ್ದು ಫಸ್ಟ್ ಸಬ್ಸ್ಕ್ರೈಬರ್. ಓ ಖಂಡಿತ, ಈ ಒಂದು ಕಾರ್ಯಕ್ರಮದಿಂದ ಅವರಿಗೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಲಿ ಅಲ್ದ. ಆಗ್ಲಿ, ಅದೊಂದು ಒಳ್ಳೆ ಕೆಲಸ ಆಗಲಿ ಅಂದ್ರೆ ಇಂಥವ್ರಿಂದ ಸುಮಾರೆಲ್ಲ ಉಪಕಾರಗಳು ಜನರಿಗೆ ಆಗ್ತಲ್ಲ. ಸ್ಕ್ರಿಪ್ಟ್ ಬರ್ದಿಟ್ಟಿದೆ, ಶುರು ಮಾಡ್ಲಿಲ್ಲ ಇನ್ನೀಗ. ಅಲ್ಲ, ನೀವ್ ಹೇಳದ ಮೇಲೆ ಶುರು ಮಾಡುದೆ. ಮೇಡಮ್ ತುಂಬಾ ಧನ್ಯವಾದ, ತುಂಬಾ ಜನ ಕಾಯ್ತಾ ಇದ್ರು ಕಾಲಿಗೆ. ಹಂಗೆ ಅದು ಅದ್ರಲ್ಲಿ ಕಲ್ತು ಬಂತು ನಾವು ಬೆಂಗಳೂರಿಂದ.
ಕಲ್ತು ಬಂದು ನಾವು ಸ್ಟಾರ್ಟ್ ಮಾಡಿತ್ತ ಅಂದ್ರೆ ಅದು ಸ್ಟಾರ್ಟ್ ಮಾಡಿ ಆಗಿತ್ತಲ್ಲ, ಆರು ತಿಂಗಳಾಗೋಗ ಬಿಟ್ಟು ಹೋದ್ದ. ಕಡೆಗೆ ನಾವು ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಏಳು ಬೀಳುಗಳನ್ನು ಎಲ್ಲ ಇದು ಮಾಡ್ಕೊಂಡು ಈಗ 12ನೇ ವರ್ಷ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇತ್ತು. ಬಾಳೆಗಿಡ ವರ್ಷನೂ 6 ಲಕ್ಷ ಗಿಡನ ಅಲ್ಲಿ ಉತ್ಪಾದನೆ ಮಾಡ್ತಾ ಇತ್ತು ನಾವು. 6 ಲಕ್ಷ ಗಿಡ ಉತ್ಪಾದನೆ ಮಾಡ್ತಾ ಇತ್ತು. ಹಾ, ಒಂದು ಗಡ್ಡೆ ಸಿಕ್ಕರೆ ಸಾಕತ್ತು, ಅಂದ್ರೆ ಸಕ್ಕರ್ಸ್ ಅಂತ ಹೇಳ್ತೇವೆ ಕುರ್ಲೆ, ಅದು ಸಿಕ್ಕರೆ ಸಾಕತ್ತು. ಅದರಿಂದ ನಾವು 250 ಗಿಡ ಮಾಡೋಕತ್ತ ಒಂದ್ರಿಂದ, ಅಂದ್ರೆ ಸರಿ ಮಾಡ್ಕೋದು ಅಂದ್ರೆ ಅದರಲ್ಲಿ ಕಂಟಾಮಿನೇಷನ್ ಒಪ್ಪದೆಲ್ಲ ಇತ್ತು. ಅದು ಬಿಟ್ರೆ ನಾವು 250 ಗಿಡ ಮಾಡೋಕತ್ತ ಅಂದ್ರೆ ಅಷ್ಟೇ ಕಷ್ಟ ಇತ್ತು. 10 ತಿಂಗಳು ಬೇಕು, ಇವತ್ತಿಂದ ನಾಳೆ ಗತ್ತಿಲ್ಲ, 10 ತಿಂಗಳು ಆದ್ಮೇಲೆ 250 ಗಿಡ ಹಾಕುದು. ಅದು ಒಂದು ಕಾಲ್ ಬರ್ತಾ ಇತ್ತು. ಹಲೋ, ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಅದು ಇಲ್ಲಿ ಉತ್ತರ ಪದವಿಂದ ಡಿಸೋಜಾ ಅಂತ. ಹಾ ಹೇಳಿ ಸರ್, ಹೇಳಿ, ಮಾತಾಡಿ. ಇದು ತೆಂಗಿನ ಮರಕ್ಕೆ ಯಾವುದು ಬೆಟರ್? ಇದು ಅಂದ್ರೆ ನಾವು ಸುಫಲ ಎಲ್ಲ ಹಾಕ್ತೇವೆ, ತೊಂದರೆ ಇಲ್ವಾ? ಸುಫಲ ಅಂದ್ರೆ ಸರ್ ಎನ್ ಪಿ ಕೆ ಕಂಟೆಂಟ್ ಬೇಕು, ಕೊಡಬಹುದು ನೀವು. ಅದೇ ನೀವು ಆಗ್ಲೇ ಹೇಳಿದಾಗೆ ಸಾಯಿಲ್ ಟೆಸ್ಟ್ ಮಾಡಿ ಸುಫಲ ಆಗುದು. ಏನು ಹೇಳಿ ಸರ್? ಪೊಟ್ಯಾಶ್ ಮತ್ತು ಸುಫಲ ಹಾಕುದು. ಹಾ, ಸುಫಲದಲ್ಲಿ ಸುಫಲದಲ್ಲಿ ನಿಮ್ಗೆ ಎನ್ ಪಿ ಕೆ ಕಂಟೆಂಟ್ ಇದೆ. ಎನ್ ಪಿ ಕೆ ಅಂದ್ರೆ ಪೊಟ್ಯಾಶನು ಬರುತ್ತೆ. ಪೊಟ್ಯಾಶ್ ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬೇಕು, ಅಂದ್ರೆ ಕಾಯಿ ಕಟ್ಲಿಕ್ಕೆ ಪೊಟ್ಯಾಶು ಅಗತ್ಯ. ಪೊಟ್ಯಾಶ್ ಅಂಶ ಕಮ್ಮಿ ಉಂಟು ಅಂತೇಳಿ ಆದ್ರೆ ನೀವು ಕೊಡ್ಬೇಕಾಗತ್ತೆ ರಾಕ್ ಫಾಸ್ಫೇಟ್ ಮೂಲಕ ಸಾವಯವದಲ್ಲಿ ಆದ್ರೆ. ಇಲ್ಲಾಂದ್ರೆ ಕೊಡ್ಬೋದು, ಎನ್ ಪಿ ಕೆ ವಿರೋಧಿ ಏನು ಅಲ್ಲ ನಾನು, ಕೊಡ್ಬೋದು ನೀವು. ಆದ್ರೆ ಅದನ್ನೇ ಕೊಡ್ತಾ ಹೋಗುದಲ್ಲ, ಹಟ್ಟಿ ಗೊಬ್ಬರನು ಇದನ್ನು. ನಾವೀಗ ಊಟದಲ್ಲಿ ಎಲ್ಲ ಬದಲಾವಣೆ ಕೇಳುತ್ತಲ್ಲ, ಹಂಗೇನೆ ಅದಕ್ಕೂ ಒಂದಿನ ಹೋಳಿಗೆ ಒಂದಿನ ಜಿಲೇಬಿ ಹಿಂಗೆ ಬೇರೆ ಬೇರೆ ಕೊಡಿ ಊಟದಲ್ಲೂ. ಬರೀ ಗಂಜಿ ಊಟ ಆದ್ರೆ ಅದಕ್ಕೂ ಬೋರ್ ಆಗ್ತು, ಹಂಗೆ ಬೇರೆ ಬೇರೆ ಚೇಂಜಸ್ ಮಾಡಿ ಅಂತ ನಾ ಹೇಳುದು. ನೀರು ಜಾಸ್ತಿ ಬೇಕಾ? ಹಾ, ನೀರು ನೀವು ಸಮ್ಮರ್ ಅಲ್ಲಿ ಕೊಡುದಿಲ್ಲಲ್ಲ, ಬುಡ ಮಾಡುದು ನೀವು ಮಳೆಗಾಲದಲ್ಲಿ ಅಲ್ಲ, ಆಗ ನೀರು ಸಿಕ್ಕತ್ತಲ್ಲ. ಅದಕ್ಕೆ ನೀವು ಯಾವ ಟೈಮಲ್ಲಿ ಬುಡ ಮಾಡ್ತೀರಿ? ಕಂಪೋಸ್ ಮಾಡಿ. ಯಾವುದನ್ನು ಕಂಪೋಸ್ ಮಾಡಿ? ಸುಫಲನ ಕಂಪೋಸ್ ಯಾಕೆ ಮಾಡ್ತೀರಿ? ಹಂಗೆ ಹಂಗೆ ಮಾಡಬೇಡಿ, ಕಂಪೋಸ್ಟ್ ಗೊಬ್ಬರನ ಸಪರೇಟ್ ಕೊಡಿ. ತೆಂಗಿನ ಮರದ ಸರ್ ಟಿವಿ ವಾಲ್ಯೂಮ್ ಒಂಚೂರ್ ತೆಗಿತೀರಾ? ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡ್ಬೇಡಿ. ಸೋಗೆ ಮತ್ತೆ ಇದರ ಸೊಪ್ಪು ಎಲ್ಲ ಹಾಕೋದು. ಹೌದು, ಅದೆಲ್ಲ ಕೊಡ್ತೀರಲ್ಲ ನೀವು ಕಂಪೋಸ್ಟ್ ಮಾಡ್ಕಂತ್ರಿ ಅಲ್ಲ, ಅದು ಮಾಡಿದಾಗ ಅದು ಮಾಡಿ ಒಂದ್ ತಿಂಗಳು ಬಿಟ್ಟು ನೀವು ಎಲ್ಲಾರು ಎನ್ ಪಿ ಕೆ ಕೊಡುದಾದ್ರೆ ಅಥವಾ ಅದೇ ಸುಫಲ ಕೊಡುದಾದ್ರೆ ಕೊಡಿ. ಒಟ್ಟೊಟ್ಟಿಗೆ ಅದು ಇದು ಎರಡು ಒಟ್ಟಿಗೆ ಕೊಡ್ಬೇಡಿ. ಒಂದನ್ನು ಆ ಗಿಡ ತಗೊಳ್ಳಿ, ತಗೊಂಡಿಕ್ಕಿ ಒಂದ್ ತಿಂಗಳಾದಾಗ ಮತ್ತೊಂದು ಐಟಮ್ ಅನ್ನ ತಗೊಳ್ಳಿ, ಅದು ಹೀರ್ಕೊಳ್ಳಿ. ಹಂಗಾಗಿ ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡ್ಬೇಡ. ಮಳೆಗಾಲ ಎರಡನ್ನ ಹಾಕ್ಬಾರ್ದ? ಎರಡು ಬ್ಯಾಡ ಅಂತ ಗ್ಯಾಪ್ ಕೊಡಿ. ಮಳೆಗಾಲ 3-4 ತಿಂಗಳು ಇತ್ತಲೇ, ಗ್ಯಾಪ್ ಕೊಡಿ, ಒಂದೊಂದ್ ತಿಂಗಳು ಗ್ಯಾಪಿಗೆ ಕೊಡಿ. ಸರ್ ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಈಗ 6 ಲಕ್ಷ ಗಿಡಗಳನ್ನ ತಯಾರು ಮಾಡಿ ಬೇರೆ ಬೇರೆ ಕಡೆ ಕೊಡ್ತಾ ಇತ್ತು. ಈಗ ತರಕಾರಿ ನಡುಕೆ ಮತ್ತೆ ಹಣ್ಣಿನ ಗಿಡ ನಡುಕೆಲ್ಲ ತುಂಬಾ ಜನರಿಗೆಲ್ಲ ಆಸಕ್ತಿ ಇರುತ್ತೆ. ಈಗ ಈ ಗಿಡಗಳನ್ನ ನಡುಕ್ಕೆ ಒಳ್ಳೆ ಟೈಮ್ ಯಾವುದು? ಎಲ್ಲ ಟೈಮು ನಡ್ಲಕ್ಕ, ಆದ್ರೆ ನೀರು ಇರುದಿಲ್ಲ ಅಂತೇಳಿ ಒಂದು ಸಮಸ್ಯೆ ಇರುತ್ತ. ಅದಕ್ಕೆ ಮಳೆಗಾಲ ಒಳ್ಳೇದು. ಮಳೆಗಾಲದಲ್ಲಿ ಅಲಸಂಡೆ, ಬೆಂಡೆ, ಹೀರೆ, ಸೋರೆ ಎಲ್ಲ ಹಾಕ್ಲಕ್ಕ. ಆಗ ಅಂದ್ರೆ ಅದು ಮಳೆಗಾಲ ಮುಗಿಯೋದ್ರೊಳಗೆ ನಮ್ಗೆ ಕ್ರಾಪ್ ಸಿಕ್ಕಿ ಆಗಿರುತ್ತ, ಹಾಗೇನು ಹೆಚ್ಚು ಕಷ್ಟ ಆಗುದಿಲ್ಲ. ಹೆಚ್ಚಿನವರಿಗೆ ನೀರಿಲ್ಲ ಸಮಸ್ಯೆ ಇತ್ತಲ್ಲ, ಹಾಗಾಗಿ ಮಳೆಗಾಲ ಒಳ್ಳೇದು. ಮತ್ತೆ ಮೂಲಂಗಿ, ಕ್ಯಾರೆಟ್ ಅಂತದ್ದೆಲ್ಲ ನಿಮ್ಗೆ ಸಮ್ಮರ್ ಅಲ್ಲಿ ಒಳ್ಳೇದು. ಈಗ ಲೈಕ್ ಬತ್ತಿಲ್ಲ ಅದು. ಈಗ ಮಳೆಗಾಲ ಸ್ಟಾರ್ಟ್ ಆಗುವಾಗಲ ಅಥವಾ ಮಳೆಗಾಲ ಮುಗಿಯುವಾಗ? ಅಲ್ಲ, ಜೂನ್ ಅಲ್ಲೇ ನೀವು ರೆಡಿ ಮಾಡ್ಕೊಳ್ಳಕ್ಕ ಚೆನ್ನಾಗಿ ಬರುತ್ತೋ ಅದೇ ಏರಿ ಮಾಡ್ಲಕ್ಕ, ಗೋಣಿಚೀಲದಲ್ಲಿ ಹಾಕ್ಲಕ್ಕ. ತುಂಬಾ ಮಳೆಗೆಲ್ಲ ಕೊಳ್ತೋತ್ತಲ್ಲ ಗಿಡಗಳು. ಅದೇ ಕೊಳ್ತೋತ್ತ, ಅದಕ್ಕೆ ಏರಿ ಮಾಡ್ತ್ರ. ಏರಿ ಮಾಡ್ರೆ ಪ್ರಾಬ್ಲಮ್ ಆಗ್ತಿಲ್ಲ. ಮತ್ತೆ ಮಲ್ಚಿಂಗ್ ಈಗೆಲ್ಲ ಹೊಸ್ತು ಬಂದಿತ್ತ. ಮಲ್ಚಿಂಗ್ ನೀವು ಪ್ಲಾಸ್ಟಿಕ್ ಅಥವಾ ಬೇರೆ ಸೋಗೆ ಇದರಿಂದ ಮಲ್ಚಿಂಗ್ ಮಾಡ್ರೆ ಅದು ನಿಮ್ಗೆ ಮಳೆಗೆ ಕೊಳ್ತು ಹೊತ್ತಿಲ್ಲ. ಮತ್ತೆ ಮಳೆಗಾಲದ್ದೇ ತರಕಾರಿಗಳು ಅವೆಲ್ಲ, ಹಂಗಾಗಿ ಕೊಳ್ತು ಹೊತ್ತಿಲ್ಲ. ಈಗ ಅಲಸಂಡೆ ನಮ್ಮ ಮನೇಲಿ ಇತ್ತು, ಬೆಂಡೆ ಇತ್ತು, ಮುಳುಸೌತೆ ಇತ್ತು, ಎಲ್ಲ ಯಾವ್ದು ಎಂತ ಕೊಳ್ತು ಇಲ್ಲ. ಒಂದು ಕಾಲ್ ಇತ್ತು. ಹಲೋ, ಹಲೋ, ನಮಸ್ಕಾರ, ಹಲೋ, ನಮಸ್ಕಾರ,
ನಮಸ್ಕಾರ ಸರ್. ಯಾರು ಮಾತಾಡೋದು? ನಾನು ಸಹನಾ ಅಂತ ಹೇಳಿ ಸರ್. ಹೌದಾ? ಮಾತಾಡ್ತಾ ಇದ್ದೇನೆ. ಪ್ರಸನ್ನ ಮೇಡಮ್ ನಿಮ್ ಮಾತು ಕೇಂತ ಇದ್ರೆ ಮಾತಾಡಿ ಮಾತಾಡಿ ಹೇಳಿ ಸಹನಾ. ಪ್ರಸನ್ನ ಮೇಡಮ್ ಹೆಂಗಿದ್ರಿ? ಸೂಪರ್ ಅಡ್ಡಿಲ್ಲ. ಅಲ್ದೆ ನಿಮ್ದು ಮಾತು ಕೇಳಿ ಖುಷಿ ಐತೆ. ಹೌದಾ? ನೀವೇ ಕಲ್ತಲ್ಲ, ನೀವೇ ಕಲ್ಸಿ ಕೊಟ್ಟದಲ್ಲೇ. ಅವಳಿಗೆ ಬೇಕು ಬೇಕು ಬೇಕಂತಿದ್ರು ಎಲ್ಲಾ ಕ್ಷೇತ್ರದಲ್ಲೂ. ನೀವು ಮಾತ್ರ ಮೇಡಮ್ ಖುಷಿ ಅದ್ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತಕ ಬಂದ್ರಲ್ಲ, ನಂಗೆ ಬಹಳ ಖುಷಿ ಆಯ್ತು ನಿಮ್ ಮಾತು ಕೇಳಿ. ಆಯ್ತಾ ಮೇಡಮ್? ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಮೇಡಮ್ ನಾನ್ ನಿಮ್ ತುಂಬಾ ಇದನ್ನ ನೋಡಿದ್ದೆ, ನೀವು ಬಾಕ್ನಲ್ಲಿ ಕೃಷಿ ಮಾಡುವಂತದ್ದು, ಆಮೇಲೆ ಟೆರೆಸ್ ಗಾರ್ಡನ್ ಸುಮಾರೆಲ್ಲ ಕಂಡಿದ್ದೆ, ಮತ್ತೆ ತುಂಬಾ ಜನರ ಅನುಭವಗಳನ್ನ ಹಂಚ್ಕಂತ್ರಿ ಮೇಡಮ್. ಹೋಗ್ಲಿ ಅಲ್ಲ, ನೀವು ಉಳಿದವ್ರನ್ನ ಬೆಳೆಸ್ತೀರಿ ಮೇಡಮ್. ಓಯ್ ಸಹನಾ, ಧನ್ಯವಾದಗಳು. ಆಯ್ತಾ ಮೇಡಮ್? ಸಹನಾ ನೀವು ಟಿವಿಲಿ ಕೂಕೊಂಡಿದ್ದೇಳಿ ಮೇಡಮ್ ಹೇಳ್ಬೇಡಿ ಅಕ್ಕ, ಪ್ರಸನ್ನ ಅಂತ ಹೇಳಿ ಅಕ್ಕ. ನಾ ಅಷ್ಟು ಬೇಗ ಮೇಡಮ್ ಅದ್ನ ನಿಮ್ಗೆ ಸಭಾ ಮರ್ಯಾದೆ ಅಂತ. ನೀವು ಸೂಪರ್ ಆಯ್ತ ಕಾರ್ಯಕ್ರಮ ಇಲ್ಲ ನೋಡಿ, ನೀವೆಲ್ಲ ಬೆನ್ ತಟ್ಟಿ ಪ್ರೋತ್ಸಾಹಿಸ್ಕೊಂಡು ನಾವು ಬೆಳೀತಾ ಇತ್ತು, ನಮ್ಮಂಗೆ ನೀವು ಬೆಳೀಕಂತ ನಮ್ದು ಆಸೆ. ಬೆಳೆಸ್ತೀರಿ ಅದಕ್ಕೆ ನಾನು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಆಯ್ತಾ? ಓಕೆ ಥ್ಯಾಂಕ್ಸ್, ತುಂಬಾ ಧನ್ಯವಾದ ಮೇಡಮ್. ಧನ್ಯವಾದ. ಇದೀಗ ಗಿಡಗಳನ್ನ ತರಕಾರಿ ಗಿಡ ಎಲ್ಲ ನಡೀತಾರೆ, ಅದಕ್ಕೆ ಈಗ ಸಾವಯವ ಗೊಬ್ಬರ ಒಳ್ಳೇದ ಅಥವಾ ಅವ್ರ ಅಂಗಡಿ ಗೊಬ್ಬರ ರಸಗೊಬ್ಬರ ಅಂತಾರೆ? ಅದೇ ಅದು ಯಾವಾಗ್ಲೂ ಒಂದು ಎಲ್ಲರ ತಲೆಗೆ ಬರುವಂತದ್ದು. ಅದು ಬೇಡ ಬೇಡ ಅಂತ ಹೇಳುದಿಲ್ಲ ನಾನು, ಆದ್ರೆ ಸಾವಯವ ಗೊಬ್ಬರದಲ್ಲಿ ಬೆಳೆಸಿದ ತರಕಾರಿಗಳ ರುಚಿ ಬೇರೆನೆ. ಅದು ಅದು ತಿಂದವರಿಗೆ ಗೊತ್ತು ಅದ್ರ ರುಚಿ. ಅದು ನೀವು ನಾವು ಸುಪಲಾಗ್ಲಿ ಅಥವಾ ಎನ್ ಪಿ ಕೆ ಕಂಟೆಂಟ್ ಕೊಡ್ಲಕ್ಕ ಅತಿ ಆಗ್ಬಾರ್ದು, ಚೂಚೂರು ಕೊಡ್ಲಕ್ಕ. ಅದನ್ನ ಏನು ಒಂದು ಗಿಡ ಹೆಲ್ದಿ ಆಗಿ ಬರ್ಲಿಕ್ಕೆ, ಬೂಸ್ಟ್ ಆಗಿ ಬರ್ಲಿಕ್ಕೆ ಒಂದು ಕೊಡ್ಲಕ್ಕಷ್ಟೇ. ಕರೆಕ್ಟ್, ಗೋಬಿ ಮಂಚೂರಿ ಇದು ಇದು ತಿನ್ನುತ್ತಲೆ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ತಿನ್ನುತ್ತ ಹಂಗೆ. ಅದೇ ಸ್ವಲ್ಪ ಅದೇ ಅತಡ್ಡಿಲ್ಲ ಚುಚ್ಚೂರು, ಅದೇ ಹೊಟ್ಟೆ ತುಂಬಾ ಆಗ್ಬಾರ್ದು. ಹಂಗೆ ಬೆಳೆಸಿರೆ ಅದು ಗಿಡನೂ ಹೆಲ್ದಿಯಾಗಿ ಬರುತ್ತ, ಮತ್ತೆ ಸಾವಯವದಲ್ಲಿ ಮಾಡಿದಾಗ ಅದ್ರ ರುಚಿನೇ ಬೇರೆ. ಮಾತ್ರ ಪೆಸ್ಟಿಸೈಡ್ ಏನೋ ಒಂದು ಅದಕ್ಕೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದಾಗ ಅದಕ್ಕೆ ನೀವು ಸ್ಪ್ರೇ ಕೊಡೋದು ಮಾತ್ರ ಖಂಡಿತ, ಯಾವುದೇ ಪೆಸ್ಟಿಸೈಡು ಹೊಡೋದಕ್ಕಾಗ. ಹೊಡೆದು ಅದನ್ನು ಕಡೆಗೆ ನಾವೇ ತಿಂಬೋದು, ಕಡೆಗೆ ಹೊಟ್ಟೆ ನೋವು ಅನ್ನೋದು ಸ್ಲೋ ಪಾಯ್ಸನ್ ಅದು. ಹಂಗಾಗಿ ಅದು ಗೋಮೂತ್ರ ಸ್ಪ್ರೇ ಅಥವಾ ನಿಮ್ ಸ್ಪ್ರೇನೇ ಕೊಡ್ಕು ಅದು ಒಂದು, ಇಲ್ಲಾಂದ್ರೆ ಹೊಗೆ ಸೊಪ್ಪಿನ ಸ್ಪ್ರೇನು ಆಗುತ್ತೋ, ಹಂಗೆ ಬೇರೆ ಬೇರೆ ಬರುತ್ತೋ, ನೆಟ್ಟಲ್ಲೂ ತೆಗೆದ್ರೆ ಸಿಕ್ಕುತ್ತೋ ಬೇರೆ ಬೇರೆ ಸಾವಯವ ಸ್ಪ್ರೇಗಳು, ಅದು ಮಾಡೋಕ್ಕತ್ತು. ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಮಿಕ್ಸಿಲಿ ಕಡ್ದು ಅದನ್ನು ಡೈಲ್ಯೂಟ್ ಮಾಡಿ ಅದನ್ನು ಸ್ಪ್ರೇ ಕೊಟ್ರೆ ಮುರುಟು ರೋಗ ಟಪ್ಪ ಕಡಿಮೆ ಆಗತ್ತೆ. ಈಗ ನಾವು ಅಂಗಡಿಯಿಂದ ಎಲ್ಲ ತರಕಾರಿ ತತ್ತತ್ ತಂದ್ರ ಮೇಲೆ ನಮ್ಗೆ ಅವ್ರು ಯಾವ ಸ್ಪ್ರೇ ಹೊಡೆದ್ರೆ ನಮ್ಗೆ ಗೊತ್ತಿಲ್ಲ, ನಾವು ತಿಂತಿಲ್ಲ. ಅದನ್ನ ಏನಾದ್ರು ಮಾಡಿ ಅದ್ರ ಎಫೆಕ್ಟ್ ಕಡಿಮೆ ಮಾಡೋಕೆ ಏನಾದ್ರು ಉಪಾಯ ಇತ್ತ? ಅದೇ ಅದು ಉಪ್ಪು ನೀರಲ್ಲಿ ಒಂದು 10 ನಿಮಿಷ ಇಟ್ಟು, ಆಮೇಲೆ ಹಳದಿ ಅರಸಿನ ಪುಡಿಯಲ್ಲಿ 10 ನಿಮಿಷ ಇಟ್ಟು ಎಲ್ಲ ವಾಶ್ ಮಾಡ್ಲಕ್ಕ. ಏನು ವಾಶ್ ಮಾಡ್ರು ಹೊರಮೈಯಲ್ಲಿದ್ದದ್ದು ಮಾತ್ರ ಹೋಗಸ್ತೆ, ಒಳಗೆ ಅದು ಹೇಳ್ಕೊಂಡಂಥದ್ದು ಖಂಡಿತ ಹೋಗೋದಿಲ್ಲ. ಅದಕ್ಕೆ ನಾವೇ ಬೆಳೆದ ತರಕಾರಿನೇ ತಿನ್ನಿ ಅಂತ ಹೇಳೋದು. ಈಗ ಹೇಗೂ ಕೊರೋನಾದ ಟೈಮು, ಎಲ್ಲೂ ಹೊರಗೂ ಹಾಕ್ತಿಲ್ಲ ನೀವು ಯಾರು, ನೀವೇ ಬೆಳೆಸಿ ತರಕಾರಿ ತಿನ್ನಿ, ಅದರ ರುಚಿನೂ ಬೇರೆ, ನಿಮ್ಮ ಆರೋಗ್ಯನೂ ಉತ್ತಮ ಆಗ್ತ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕೆಲವರೆಲ್ಲ ಹೇಳ್ತಾರೆ ನಮ್ಗೆ ಜಾಗ ಇಲ್ಲ ಜಾಗ ಇಲ್ಲ ಅಂತಾರೆ, ಆದರೆ ಇವತ್ತು ಎಷ್ಟೋ ಜನ ಟ್ಯಾರೆಸ್ ಮೇಲೆ ಕೃಷಿ ಮಾಡಿ ಸಿಟೌಟಲ್ಲೆಲ್ಲ ಕೃಷಿ ಮಾಡಿ ತಮ್ಮ ಅಗತ್ಯ ತರಕಾರಿ ಇದು ಬೆಳೆದು. ಈ ಟ್ಯಾರೆಸ್ ಕೃಷಿ ಮಾಡೋದಾದ್ರೆ ಯಾರಿಗಾರು ಆಸಕ್ತಿ ಇದ್ದರೆ ನಿಮ್ಮ ಸಲಹೆ ಅಂತ? ತುಂಬ ಒಳ್ಳೇದು ಟ್ಯಾರೆಸ್, ಒಂದು ಖಾಲಿ ಇರುವ ಜಾಗ ಅದನ್ನು ನಾವು ಖಂಡಿತ ಬಳಸ್ಕೊಳ್ಳಕ್ಕೆ. ಸೀಪೇಜ್ ಆಗುತ್ತಂತೇಳಿ ಕೆಲವರಿಗೆ ಸಮಸ್ಯೆ ಅಥವಾ ಇದಿರುತ್ತೆ, ಡೌಟ್ ಇರುತ್ತೆ, ಖಂಡಿತ ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಹೋಲ್ ಏನಿದೆ ಡ್ರೈನೇಜ್ ಹೋಲ್, ಅದನ್ನು ಒಂದು ಬ್ಲಾಕ್ ಮಾಡ್ಕೊಳ್ಕಾಗ, ಮತ್ತು ಹಾಗೂ ಇದ್ದರೆ ಯು ವಿ ಸ್ಟೆಬಿಲೈಸ್ಡ್ ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡು ಅದರ ಮೇಲಿಂದ ಇಟ್ಕೊಬೋದು, ಅಥವಾ ಬೇರೆ ವೇಸ್ಟ್ ಪ್ಲಾಸ್ಟಿಕ್ ಬಿಸಾಡುವಂಥ ಪ್ಲಾಸ್ಟಿಕ್ಕನ್ನು ನಾವು ಫ್ಲೆಕ್ಸ್ ಅಂಥದ್ದನ್ನು ಬಳಸ್ಕೋಬೋದು. ಅದಕ್ಕಾಗಿ ಹೊಸ್ತು ತಗೊಂಡದೆಂತ ಬೇಡ. ಹಾಗೆ ಮಾಡಿ ಅಲ್ಲಿ ಒಂದು ಗೋಣಿ ಚೀಲಗಳಲ್ಲಿ ಆಗಲಿ ಗ್ರೋ ಬ್ಯಾಗ್ಗಳಲ್ಲಿ ಆಗಲಿ ಬೆಳೆಸ್ಕೊಳ್ಳಕ್ಕೆ. ಮತ್ತು ಇನ್ನೊಂದೇನೆಂದರೆ ಆ ಟೆರಿಸ್ ಗಾರ್ಡನ್ ಮಾಡಿದಾಗ ನಮ್ಮ ಆರೋಗ್ಯನೂ ಉತ್ತಮ ಆಯ್ತು, ತರಕಾರಿಯಿಂದಾಗಿ ಅಲ್ಲ, ಆ ವ್ಯಾಯಾಮ ಆಗುತ್ತೆ ನಮಗೆ ನಾವೇ ಬೆಳೆಸಿದಾಗ, ಸಮಯನ ಸದುಪಯೋಗನೂ ಆಗುತ್ತೆ, ಸುಮ್ಮನೆ ಹಾಳು ಹರಟೆ ಮಾಡೋ ಬದಲು ಅದು ನಮ್ಮದೇ ತರಕಾರಿಯ ಒಂದು ರುಚಿನೂ ಬೇರೆ, ಆರೋಗ್ಯನೂ ಉತ್ತಮವಾಗುತ್ತೆ. ಈಗ ಹಣ್ಣಿನ ಗಿಡ ಎಲ್ಲ ನಾವು ಇಲ್ಲ ತುಂಬ ಬೆಳೆಸುತ್ತೆ,
ಅದು ನಾವು ಬೆಳೆಸೋದಾದ್ರೆ ಇಲ್ಲಿ ಸಾಧಾರಣ ನಮ್ಮ ವೆದರಿಗೆಲ್ಲ ಯಾವ ಯಾವ ಹಣ್ಣಿನ ಗಿಡ ಎಲ್ಲ ಒಳ್ಳೆ ಮಾಡಿ ಬೆಳೆಸ್ಲಕ್ಕ ಮತ್ತೆ ಯಾವ್ದು ಒಳ್ಳೇದು ಯಾವ ಹಣ್ಣಿನ ಗಿಡ? ಸಾಮಾನ್ಯ ಎಲ್ಲದು ಬರುತ್ತೆ, ಮಾವು ಚಿಕ್ಕಿಂದ ಹಿಡಿದು ದಾಳಿಂಬೆ ಕೂಡ ಇಲ್ಲಿ ಬರುತ್ತೆ. ಇಲ್ಲ ಬರುವುದಿಲ್ಲ ಅಂತ ಅಪವಾದ ಇತ್ತು, ಆದ್ರೆ ಬರುತ್ತೆ. ಎಷ್ಟೋ ಜನ ಬೆಳೆಸಿ ತೋರಿಸಿದ್ರು. ನಮ್ಮನೇಲಂತೂ ಹೆಂಗಿತ್ತು, ಆಗ ಒಬ್ರು ಹೇಳ್ದಂಗೆ ನಿಮ್ಮನೇಲಿ ಬತ್ತು, ನಿಮ್ಮ ನರ್ಸರಿಲಿ ಬತ್ತು, ನಮ್ಮಲ್ಲಿ ಬತ್ತಿಲ್ಲ ಅಂತ. ಆದ್ರೆ ಮದರ್ ಪ್ಲಾಂಟ್ ನಮ್ಮಲ್ಲಿ ಇತ್ತು, ನೋಡ್ಕೊಂಡು ಹೋಯ್ಲಕ್ಕ ಯಾವ ರೀತಿ ಬತ್ತು ಬತ್ತಿಲ್ಲ ಅಂತ. ಪ್ರತಿ ಒಂದು ಗಿಡಗಳು ನಮ್ಮಲ್ಲಿ ಒಂದು 100 ಜಾತಿಯ ಹಣ್ಣಿನ ಗಿಡ ಇತ್ತು, ಅದು ಎಲ್ಲದೂ ಮದರ್ ಪ್ಲಾಂಟ್ ನಮ್ಮ ತೋಟದಲ್ಲಿ ಇತ್ತು. ನಮ್ಮಲ್ಲಿ ಬಾರದಿದ್ದವಂದ್ರೆ ಲಿಚ್ಚಿ ಆ ತರದವು ಕೂಲ್ ಪ್ಲೇಸ್ ಅಲ್ಲಿ ಬರುವಂತದ್ದು ನಮ್ಮಲ್ಲಿ ಬತ್ತಿಲ್ಲ. ಬೇರೆಲ್ಲದು ಸೀತಾಫಲ ರಾಮಫಲ ಎಲ್ಲದು. ಈ ನರ್ಸರಿಯಲ್ಲಿ ತುಂಬಾ ಪ್ರಯೋಗ ಎಲ್ಲ ಮಾಡಿರಿ. ನಾನಂತ ಪಾಚು ಉಂಡೆ ಬಗ್ಗೆ ಕೇಳಿ, ಅದ್ರ ಬಗ್ಗೆ ಒಂದು ಎರಡು ಮಾತು. ಅದೇ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ತಾರಲ್ಲ, ಗಿಡ ನಡ್ಕಂತ ಆಸೆ ಇರುತ್ತೋ ಜಾಗ ಇಲ್ಲ. ಹಂಗಾರೆ ಇನ್ನೊಂದೆಂತ ಹೊಸ ಪ್ರಯೋಗ ಮಾಡ್ಕಂತೇಳಿ ಆಲೋಚನೆ ಮಾಡ್ತಿದ್ದೆ. ನನ್ನ ಅತ್ತಿಗೆ ಶೃಂಗೇರಿಲಿಪ್ಪದು, ಅವರು ವಾಟ್ಸಪ್ ಅಲ್ಲಿ ಒಂದು ಪಾಚಿ ಉಂಡೆದು ಕೊಕ್ಕೆಡಾಮ ಅಂತೇಳಿ ಅದನ್ನ ನಂಗೆ ಕಳ್ಸ್ರು. ನಂಗೆ ಕುತೂಹಲ ಆಯ್ತು, ಇದು ಎಂತ ಕಾಂಬ ಅಂತೇಳಿ ನೋಡ್ತಾ ಹೋದೆ ವಾಟ್ಸಪ್ ಇದ್ರಲ್ಲಿ. ಗೂಗಲ್ ಸರ್ಚ್ ಮಾಡಿದೆ, ನೋಡಿದಾಗ ಅದು ಜಪಾನಿ ಕಲೆ, ಅದೊಂದು ಮಿನಿ ಬೋನ್ಸೈ ಅಂತ ಗೊತ್ತಾಯ್ತು. ಎಲ್ಲೂ ಕೂಡ ಅದನ್ನು ಬೆಳೆಸ್ಲಕ್ಕ, ಮನೆ ಒಳಗೆ ಹೊರಗೆ ಎಲ್ಲೂ ಬೆಳೆಸ್ಲಕ್ಕ, ತೂಗು ಹಾಕ್ಲಕ್ಕ ಎಲ್ಲ ಗೊತ್ತಾಯ್ತು. ಹಂಗೆ ಅದನ್ನು ಯಾಕೆ ನಾ ಮಾಡಬಾರ್ದು ಅಂದೊಳಗ, ತಮಿಳ್ನಾಡು ಮತ್ತು ಕೇರಳದಲ್ಲಿ ಈಗಾಗಲೇ ಮಾಡಿರ ಸಕ್ಸಸ್ ಆಯ್ತು. ಹಂಗಾರೆ ಅದು ಕೋಸ್ಟಲ್ ಏರಿಯಾ, ಇದು ಕೋಸ್ಟಲ್ ಏರಿಯಾನೇ ಬಂತು, ಯಾಕೆ ಆತಿಲ್ಲ ಅಂತ ನಾ ಮಾಡಿದೆ. ಈಗ ಸಕ್ಸಸ್ ಆಯ್ತು, ಈಗ 1 ವರ್ಷ ಆಯ್ತು. ಅದಕ್ಕೆ ಚಂದ ತುಂಬ ಜನ ಬೆಳೆಸಿರು, ಅದನ್ನು ಮನೆ ಎದುರಿಗೆ ಇಟ್ಕೊಂಡಿರು, ಮನೆ ಒಳಗೆ ಇಟ್ಕೊಂಡಿರು, ನೋಡೋಕ್ಕೂ ಚಂದ ಕಾಣತ್ತು, ಆಕ್ಸಿಜನ್ ರಿಲೀಸ್ ಆಯ್ತು ಸುಮಾರು ಪ್ಲಾಂಟ್ಗಳೆಲ್ಲ. ಅದರಲ್ಲಿ ಬೇರೆ ಬೇರೆ ಬರ್ತದೆ, ಸಿಂಗೋನಿಯಮ್, ಆಮೇಲೆ ಮದರ್ ಲಾಸ್ಟಂಗ್, ಹಿಂಗೆ ಸುಮಾರು ಗಿಡಗಳು ಬರ್ತದೆ. ಅದನ್ನೆಲ್ಲ ಸಹ ಆ ಕೊಕ್ಕೆಡಾಮದಲ್ಲಿ ಬೆಳೆಸ್ಕೊಂಡು ಮನೆಯಲ್ಲಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಕ್ಕ. ನೀವು ಈ ಕೃಷಿಯಲ್ಲಿ ತುಂಬ ಪ್ರಯೋಗ ಮಾಡಿರಿ. ನಂಗೆ ಗೊತ್ತಿದ್ದಂಗೆ ಈ ಸ್ಮರಣಿಕೆಗಳನ್ನು ಬಿದಿರಿನಲ್ಲಿ ಕೊಡೋದು ಮತ್ತೆಲ್ಲ ತುಂಬ ಪ್ರಯೋಗ ಮಾಡಿರಿ. ಇನ್ನೂ ನೀವು ಖಂಡಿತ ಪ್ರಯೋಗ ಮಾಡ್ತೀರಿ, ಮತ್ತು ಇನ್ನಷ್ಟು ಕೃಷಿಯಲ್ಲಿ ನೀವು ಹೆಸರು ತಕ್ಕಂತ ಹೇಳಿ ನಮ್ಗೆ ಖಂಡಿತ ಗೊತ್ತಿತ್ತು. ಇವಷ್ಟು ಈ ಕಾರ್ಯಕ್ರಮಕ್ಕೆ ನೀವು ಇಲ್ಲಿ ಬಂದ್ರಿ, ನಮ್ಮ ವೀಕ್ಷಕರಿಗೆ ಕೃಷಿ ಬಗ್ಗೆ ತುಂಬ ಸಲಹೆ ಸೂಚನೆ ಕೊಟ್ಟಿರಿ. ನಿಮಗೆ ದೈಜಿವರ್ಲ್ಡ್ ಪರವಾಗಿ ತುಂಬ ಧನ್ಯವಾದ ಹೇಳ್ತಾ ಇದ್ದೆ. ನನ್ನ ಕರ್ಸಿ ಇಲ್ಲಿ ಒಂದಷ್ಟು ಮಾತಾಡೋಕೆ ಒಂದು ಅವಕಾಶ ಮಾಡಿಕೊಟ್ರಿ. ನನಗೆ ಗೊತ್ತಿಲ್ಲದ ಭಾಷೆಯಲ್ಲಿ ನಾನೆಷ್ಟು ಕಲ್ತ್ಕೊಂಡಿದ್ದೆ ಅಂತೇಳಿ ನಂಗೆ ತೋರಿಸಿಕೊಟ್ರಿ. ಇನ್ನಷ್ಟು ಕಲಿಯೋ ಹುಮ್ಮಸ್ ಆಯ್ತು, ಒಂಥರ ಖುಷಿ ಆಯ್ತು ಈ ಭಾಷೆ ಮಾತಾಡೋಕೆ. ಮಧ್ಯೆ ಮಧ್ಯೆ ಮಿಕ್ಸ್ ಆಯ್ತು, ಬೇಜಾರು ಮಾಡ್ಕೊಬೇಡಿ ನೀವೆಲ್ಲ. ಹಂಗೇನೆ ನಮ್ಮದು ನರ್ಸರಿ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ಕೇಳಿದಾಗ ಇನ್ನೂ ಇನ್ನೂ ಏನೋ ಮಾಡ್ಕ ಸಾಧನೆ ಇಷ್ಟೇ ಅಲ್ಲ ಮಾಡ್ಕೊಂಬಂಗೆ ಆಯ್ತು ನನಗೂ. ಹಾಗೇನೆ ನಿಮಗೂ ಒಂದು ನನ್ನ ತಿಳುವಳಿಕೆ ಹೇಳ್ತೆ, ಸುಮ್ಮನೆ ಮನೇಲಿ ಕೂತ್ಕೊಂಬೇಡಿ, ಏನೋ ಒಂದು ಸಾಧನೆ ಮಾಡಿ. ದೇಶನೇ ಗುರುತಿಸುವಷ್ಟು ಮಟ್ಟಿಗೆ ಹೋಗ್ಲಿಕ್ಕೆ ಆಗದಿದ್ರು, ನಿಮ್ಮ ಸುತ್ತಮುತ್ತ 4 ಜನ ಹೊಟ್ಟೆ ಕಿಚ್ಚು ಪಡುವಷ್ಟಾರು ನೀವು ಒಳ್ಳೆ ಕೆಲಸನ ಮಾಡಿ, ಆಗ ಅವರು ಕೂಡ ನಿಮ್ಮಿಂದ ಬದಲಾವಣೆ ಆತ್ರ. ಅವ್ರಂಗೆ ನಾನು ಐಕ್ ಅಂತೇಳಿ ಆತು. ಹಾಗೆ ಮಾಡಿ, ಬರೀ ಹಣದ ಹಿಂದೆ ಯಾರೂ ಹೋಯ್ಬೇಡಿ, ಕೀರ್ತಿ ಹಿಂದೆ ಹೋಯ್ನಿ. ಇದು ನಂದೊಂದು ಯಾವಾಗಲೂ ಎಲ್ಲ ಕಡೆ ಹೇಳುವ ಒಂದು ಸ್ಲೋಗನ್. ಯಾಕಂದರೆ ಕೀರ್ತಿ ಹಿಂದೆ ಹೋದಾಗ ತನ್ನಿತಾನೇ ಹಣ ಬರುತ್ತೆ. ಹಾಗಾಗಿ ಬರೀ ಹಣ ಹಣ ಅಂತ ಹೋಯ್ಬೇಡಿ. ಎಲ್ಲರೂ ಈ ಒಂದು ಅಂಶನ ನೆನ್ಪಿಟ್ಕಂಡ್ರೆ ನಮ್ಮ ದೇಶ ರಾಮರಾಜ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಖಂಡಿತ ಎಲ್ಲರೂ ನಾವು ಕೈ ಜೋಡಿಸೋಣ. ನಮಸ್ಕಾರ ಮೇಡಮ್, ಒಳ್ಳೆ ಮಾತೆಲ್ಲ ಹೇಳ್ರಿ. ನಿಮ್ಮಿಂದ ಎಷ್ಟೋ ಜನರಿಗೆ ಸ್ಫೂರ್ತಿ ಸಿಕ್ಕತ್ತೆ ಅಂದೇಳಿ ನಂದೊಂದು ಅನಿಸಿಕೆ. ನಿಮ್ಗೆ ಧನ್ಯವಾದ ಹೇಳ್ತೆ. ಹಾಗೆ ಹಂಗೇನೆ ಈ ಮೀಡಿಯಾದ ಮೂಲಕ ಹಿಂಗೆ ನೀವು ಎಷ್ಟೋ ಜನರನ್ನ ಗುರುತಿಸ್ತೀರಿ, ಸಾಧನೆ ಮಾಡಿದವರನ್ನ ಇನ್ನೂ ಮಾಡೋಕ್ಕೆ ಪ್ರೇರೇಪಿಸ್ತೀರಿ. ಹಂಗೇನೆ ಎಷ್ಟೋ ಜನರನ್ನ ಹಾಗೆ ನಾನು ಐಕ್ ಅಂತೇಳಿ ಮಾಡ್ತೀರಿ. ಹಂಗೆ ಎಲ್ಲ ನಿಮ್ಮ ಮೀಡಿಯಾ ತಂಡಕ್ಕೆ ನಿಮಗೂ ಸಹ ನಂದು ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಧನ್ಯವಾದ ಮೇಡಮ್. ಹಾಗೆ ಎಲ್ಲ ವೀಕ್ಷಕರಿಗೂ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡಿರಿ, ನಿಮ್ಮ ಪ್ರೋತ್ಸಾಹ ನಮ್ಮ ಫೋನ್ ಮಾಡಿರಿ, ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಸಮಯ ಆಯಿತು. ಆದ್ದರಿಂದ ಈ ಹಾಯ್ ಮಾತಾಡೋ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.